ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಸ್ಥಾನದ ಪೌಳಿ ವಿಷಯದಲ್ಲಿ ಉಂಟಾದ ಗೊಂದಲದ ಬಗ್ಗೆ ವಿವರಣೆ ಪಡೆಯಲು ಪೌಳಿ ನಿರ್ಮಾಣಕ್ಕೆ ಆಕ್ಷೇಪವೆತ್ತುತ್ತಿರುವ ಹಿರಿಯರ ಬಣವನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಶಿರಾ ನಗರದ ಗ್ರಾಮ ದೇವತೆಯಾದ ಶ್ರೀ ದುರ್ಗಮ್ಮ ದೇವತೆ ತಾಲೂಕಿನಾದ್ಯಂತ ಎಲ್ಲಾ ಧರ್ಮದ ಹಾಗೂ ಜಾತಿಯ ಆರಾಧ್ಯ ದೈವವಾಗಿದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ದೇವಸ್ಥಾನದಲ್ಲಿ ನೆಲೆಸಿರುವ ದೇವಿ ಭಕ್ತರ ಬೇಡಿಕೆಯನ್ನು ನೆರವೇರಿಸುತ್ತಾಳೆ ಎಂದು ನಂಬಿರುವ ಭಕ್ತರು ನೂರಾರು ವರ್ಷಗಳಿಂದ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ. ನವರಾತ್ರಿ ಸಮಯದಲ್ಲಿ 9 ದಿನಗಳು ಸಹ ದೇವರಿಗೆ ವಿಶೇಷ ಪೂಜೆ ಹಾಗೂ ಸಾಂಪ್ರದಾಯಿಕ ಕಾರ್ಯಗಳನ್ನು ಇಲ್ಲಿಯವರೆಗೂ ನಡೆಸಿಕೊಂಡು ಬಂದ ಭಕ್ತರಿಗೆ ದೇವರಿಗೆ ಒಂದು ಭವ್ಯವಾದ ದೇವಸ್ಥಾನ ನಿರ್ಮಿಸಬೇಕೆಂಬುದು ಎಲ್ಲರ ಮಹದಾಸೆಯಾಗಿತ್ತು. ಕನಸಿನ ಪ್ರಕಾರ ಕೋಟ್ಯಾಂತರ ರುಗಳನ್ನು ಖರ್ಚು ಮಾಡಿ ಭವ್ಯವಾದ ಕಲ್ಲಿನ ದೇವಸ್ಥಾನವನ್ನು ನಿರ್ಮಿಸಲಾಗುತ್ತಿದೆ. ದೇವಸ್ಥಾನದ ಸುತ್ತಲೂ ಪೌಳಿ ನಿರ್ಮಿಸುವ ವಿಷಯದಲ್ಲಿ ಎರಡು ಗುಂಪುಗಳಲ್ಲಿ ಗೊಂದಲ ಉಂಟಾಗಿ ನಿರ್ಮಾಣ ಕಾರ್ಯ ಸ್ಥಗಿತಗೊಂಡಿರುವುದು ಭಕ್ತರಲ್ಲಿ ನಿರಾಶೆ ಉಂಟು ಮಾಡಿದೆ. ಇನ್ನಾದರೂ ದುರ್ಗಮ್ಮ ದೇವತೆ ಎರಡೂ ಬಣದ ನಡುವೆ ಉಂಟಾದ ಗೊಂದಲ ನಿವಾರಿಸಿ ನೂತನವಾಗಿ ನಿರ್ಮಿಸುತ್ತಿರುವ ಭವ್ಯ ದೇವಸ್ಥಾನದಲ್ಲಿ ನೆಲೆಸಲಿ ಎಂಬುದು ಭಕ್ತರ ಆಶಯವಾಗಿದೆ. ನೂತನವಾಗಿ ನಿರ್ಮಿಸುತ್ತಿರುವ ದುರ್ಗಮ್ಮ ದೇವಸ್ಥಾನದ ಸುತ್ತಲೂ ಪೌಳಿ ನಿರ್ಮಿಸಬೇಕೆಂಬುದು ಬಹಳ ಜನರ ಆಸೆಯಾಗಿದೆ. ಆದರೆ ನೀವು ತಡೆ ನೀಡುತ್ತಿದ್ದೀರಾ ಎಂಬುದು ಒಂದು ಬಣದ ಆರೋಪವಾಗಿದೆ. ಇದಕ್ಕೆ ನೀವು ಏನು ಹೇಳುತ್ತೀರಾ? ನಮಗೆ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ದೇವಸ್ಥಾನ ಕಂಪ್ಲೀಟ್ ಆಗಬೇಕು. ಇಲ್ಲಿ ಏನಾಗಿದೆ ಅಂತಂದರೆ ವೈಯಕ್ತಿಕ ಪ್ರತಿಷ್ಠೆಗೆ ತಕ್ಕಂಬಿಟ್ಟು ಆ ದೇವಸ್ಥಾನವನ್ನು ಕಟ್ಟೋದನ್ನು ಕುಂಠಿತ ಮಾಡ್ತಾ ಇದ್ದಾರೆ. ವೈಯಕ್ತಿಕ ಪ್ರತಿಷ್ಠೆ ಟೋಟ್ಲಿ ಹೇಳೋದಾದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು, ಸಾರ್ವಜನಿಕ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅಮ್ಮನ ದೇವಸ್ಥಾನ ಆಗಬೇಕು. ಅಮ್ಮನ ಜಲವಾಸ ಇಟ್ಟು ಸುಮಾರು 1 ವರ್ಷ ಆಗೋತು, ಇಲ್ಲಿವರೆಗೂ ಪ್ರತಿಷ್ಠಾಪನೆ ಮಾಡಲಿಲ್ಲ. ನಮಗೆ 48 ದಿವಸ ಟೈಮ್ ಕೊಟ್ಟಿದ್ದರು, ಅದನ್ನು ಸಹ ಅದು ಕಳೆದೋಗ್ಬಿಟ್ಟು ವರ್ಷಗಳಾಗಿದೆ. ಹಾಂ, ಇದರಿಂದ ಏನಾಗಿದೆ ಅಂದರೆ ಊರಿಗೂ ತೊಂದರೆ ಆಗ್ತಿದೆ, ಎಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗ್ತದೆ. ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪೌಳಿಗೆ ಬಿಡಲಿ ಲೆಕ್ಕ ಇಲ್ಲ. ಹಿಂದೆ ಇದೊಂದು ಕಮಿಟಿ ಮಾಡ್ಕೊಂಡಿದ್ದಾರೆ, ಈ ಕಮಿಟಿಯಲ್ಲಿ ಏನು ತೀರ್ಮಾನ ತಗೊಂಡಿದೆ ಅದರಂತೆ ನಡ್ಕೊಂಡೋಗ್ಬೇಕು. ಅದು ಬಿಟ್ಟುಬಿಟ್ಟು ಇವರು ವೈಯಕ್ತಿಕವಾಗಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ತೋರಿ ಅದು ಸಾಧು ಅಲ್ಲಮ್ಮ ಕಾಣಿಸುತ್ತೆ, ಆ ಸಜ್ಜನಿಕೆನೂ ಅಲ್ಲ. ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ, ತಹಶೀಲ್ದಾರ್ ಮಾಡಿದ್ದಾರೆ, ಎಲ್ಲ ರೂಪಕ್ಕೆ ತಗೊಂಡು ಮಾಡಬೇಕಾದ ಧರ್ಮ ಅದು. ಆದರೆ ಏನಾಗಿದೆ, ಇವರು ಯಾವುದೋ ಸ್ವಂತ ಅಭಿಲಾಷಕ್ಕೋ ಏನೋ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನಾವೇ ಏನೋ ಅವ್ರು ಮಾಡ್ಬೇಕಂತ ಹೋಗ್ಬಿಟ್ಟು ಪಾಪ ಪುಣ್ಯಾತ್ಮರು 2 ವರ್ಷ ಸತತ ಕೈಯಿಂದ ದುಡ್ಡು ಕೊಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡಿರ್ತಕ್ಕಂಥ ಈ ದೇವಸ್ಥಾನ ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗೂ ಬಂದಿದೆ. ಅಂಥ ಸುಂದರವಾದ ದೇವಸ್ಥಾನಕ್ಕೆ ಈ ಮುಂದೆ ಪೌಳಿ ಕಟ್ಬಿಟ್ರೆ ಉತ್ತರ ಭಾಗದಲ್ಲಿ ಏನಾಗುತ್ತೆ ಅಂತ ಅಂದರೆ ಭಾಳ ಸಣ್ಣದಾಗಿ ಕಾಣಿಸುತ್ತೆ. ಜೊತೆ ಅದು ಅವಶ್ಯಕತೆಯೂ ಇಲ್ಲ. ಹಿಂದೆ ಇವರು ಅವರಿವ್ರನ್ನ ಕೇಳ್ಕೊಂಡಾಗ ಈ ಕಡೆ ಬೇಡ ಅಂತೇಳಿ ಹೇಳಿದ್ರು. ಆದರೆ ಇವರು ಏನೋ ದೃಷ್ಟಿ ಆಯಿತೋ ಏನು ಗೊತ್ತಿಲ್ಲ, ಸ್ವಂತಕ್ಕೆ ಏನೋ ಮಾಡ್ಕೊಂಬಿಟ್ಟು ಈಗ ನೋಡು ಬದಲೆಲ್ಲ ಮಾಡ್ಬೇಕಾದ್ರೆ ಇಲ್ಲದೇ ಇರತಕ್ಕಂಥವ್ರು ಅಷ್ಟೊಂದು ಹಣ ವ್ಯಯ ಮಾಡಿ ದಾನ ಮಾಡಿ ಸಾರ್ವಜನಿಕ ಎಲ್ಲರೂ ಮಾಡಿದ್ದಾರೆ. ನಾನು 10 ರೂಪಾಯಿ ಮಾಡಿರ್ಬೋದು, ಇನ್ನೊಬ್ರು 1 ಲಕ್ಷ ಮಾಡು, ಇನ್ನೊಬ್ರು 5 ಲಕ್ಷ ಮಾಡಿರ್ಬೋದು. ಆ ಪ್ಲಾನ್ ಮಾಡ್ಕೊಂಡೆ ಆ ಫೌಂಡೇಶನ್ ಹಾಕಿ ಫಸ್ಟು, ಆ ಫೌಂಡೇಶನ್ ಆಗಿದ್ದನ್ನು ಇವರು ಅಗಿದ್ಬಿಟ್ಟು ತಿರ್ಗಾ ಅದು ಪಿಲ್ಲರ್ ಸಾಕಂಡ್ ಮಾಡೋದಂದ್ರೆ ಯಾವ ಧರ್ಮ ಇದು? ಆ ಸಾರ್ವಜನಿಕ ದುಡ್ಡ ಪೋಲಾಗ್ಲಿಲ್ವಾ? ಸಮರ್ಥ ಬಳಸ್ಕೋಬೇಕು ತಾನೆ. 1 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ, ಇವು ಇದು ಗ್ರಾಮ ದೇವತೆ ಆಗಿದೆ. ಈ ಗ್ರಾಮತಿ ಅದಾದ್ಮೇಲೆ ಎಲ್ಲರಿಗೂ ಅನ್ವಯಿಸುತ್ತೆ. ಯಾರು ಒಬ್ಬರದ್ದು ಅಲ್ಲ, ಯಾರು ಆಸ್ತಿ ಅಲ್ಲ, ನಮ್ದು ಅಲ್ಲ, ನಿಮ್ದು ಅಲ್ಲ, ಯಾರದು ಅಲ್ಲ, ಇಡೀ ಗ್ರಾಮಕ್ಕೆ ದೇವತೆ ಅದು. ಆದ್ದರಿಂದ ಈ ರೋಹಿತಿಯರು ಪ್ರತಿಷ್ಠೆ ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡೋ ಸೂಕ್ತ ಅಲ್ಲ. ಅದನ್ನೇನಿದೆ ನೀವೇನು ಕಮಿಟಿಯಲ್ಲಿ ಮತ್ತೆ ಎಲ್ಲ ಸೇರ್ಕೊಳ್ಳಿ, ನೀವು ಅದೇ ಕಮಿಟಿ ಇರಬೇಕು. ಈ ಪೂರ್ಣ ಮಾಡ್ತಾ ಕಮಿಟಿ ಇದ್ಬಿಟ್ಟು ದೇವತಾ ಕಾರ್ಯನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು, ದೇವಸ್ಥಾನ ಪೂರ್ಣೆ ಮಾಡಬೇಕು. ಅರ್ಥಾತ್ ವೈಯಕ್ತಿಕ ಪ್ರತಿಷ್ಠೆ ಬಿಟ್ಬಿಡಿ. ಇಲ್ಲಿ ಏನಾಗ್ತದೆ ಮುಖ್ಯ ನನಗೆ ಕಾಣ್ತಾ ಇರೋದು ಈಗೋನೆಸ್, ನಾನು ನಾನು ಬದ್ದು ದಯಮಾಡಿ ಬಿಟ್ಬಿಡಿ. ಈ ದೇವತಾ ಕಾರ್ಯ ಊರಿನ ಕಾರ್ಯ, ಊರಿಗೆಲ್ಲ ಸನ್ಮಾನಗೂ ಊರು ಆಗಬೇಕಂದ್ರೆ ಆ ದೇವಸ್ಥಾನ ಆಗಬೇಕು. ನೀವೆಲ್ಲ ಕೂಡ್ಕೊಂಬಿಡಿ, ಪ್ರತಿಯೊಬ್ಬರು ಕೂಡ್ಕೊಂಬಿಟ್ಟು ಏನು ಹಿಂದೆ ಕಮಿಟಿ ಇದೆ ಆ ಕಮಿಟಿಯಲ್ಲಿ ಕುಂದ್ಕೊಂಡು ಸಾವಿರಾರು ಚಿತ್ರ ಮಾತಾಡಿ ಯಾವುದು ಉತ್ತಮವಾದ್ದು
ಅದನ್ನು ಮಾಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿಬಿಟ್ಟು ಸದ್ಭಕ್ತರಿಗೆಲ್ಲ ಅನುಕೂಲ ಮಾಡಿಕೊಂಡು ಮತ್ತು ಊರಿನ ಜನತೆಗೆ ಅನುಕೂಲ ಆಗಲಿ ಅಂತ ನಾನು ಈ ಮುಖವಾಗಿ ಬೆಳ್ತಾ ಇದ್ದೀನಿ. ಸರ್, ಈಗ ಆಗಮ ಪಂಡಿತರು ಬಂದಿದ್ರಲ್ಲ, ಅವರು ವಾಸ್ತು ಪ್ರಕಾರ ಎಲ್ಲ ಗುಬ್ಬಿ ಚೆನ್ನಕೇಶ್ವರ ಚೆನ್ನಬಸವೇಶ್ವರ ದೇವಸ್ಥಾನ ಇದೆಯಲ್ಲ, ಆ ಥರನೇ ಪೌಳಿಯಲ್ಲಿ ಕಟ್ಟಿ ಏನು ತೊಂದರೆ ಇಲ್ಲ, ವಾಸ್ತು ಪ್ರಕಾರ ಸರಿ ಇದೆ ಅಂತ ಹೇಳಿದ್ದಾರೆ. ಅವರು ಕೊಟ್ಟಿರೋದನ್ನ ಡಿ ಸಿ ಅಪ್ರೂವಲ್ಗೆಲ್ಲ ಕಳಿಸಿದ್ದೀವಿ ಮುಜರಾಯಿ ಇಲಾಖೆಯಿಂದ ಅಂತ ಎಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ಅವರು ಬಂದಿರೋದಾಗಲಿ ಅವ್ರು ಹೇಳಿರೋದಾಗಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದನ್ನು ನಾವು ಮೊದಲಿಂದನೂ ಬೇಸ್ಮೆಂಟಿಂದನೂ ಕಾಂಪೌಂಡ್ ಕೀಳಿದಾಗಲಿಂದನೂ ಪೂಜಾರಿಗಳ ಮನೆ ಖಾಲಿ ಮಾಡಿದಾಗಲಿಂದನೂ ಶ್ರೀರಾಮುಲವರೊಬ್ಬರನ್ನೇ ಕೇಳ್ತಿದ್ದಿದ್ದು ನಾವು, ಅವ್ರು ಹೇಳಿದ್ದನ್ನೇ ಪಾಲಿಸ್ತಿದ್ವಿ. ಮೊನ್ನೆ ಸಹನು ಅವ್ರು ಖರ್ಚು ಕೇಳಿದಾಗ ಅವ್ರು ಹೇಳಿದ್ದಾರೆ ಅದು ಕಟ್ಟಬಾರ್ದಪ್ಪ, ಕಟ್ಟಿದ್ರೆ ವರ್ಷ ವರ್ಷ ಒಬ್ಬರು ಸಾಯ್ತೀರ ನೀವು ಅಂತಲೇ ಹೇಳೋಗಿದ್ದಾರೆ. ಅದು ನಾಗೇಶ್ ಹರ್ಷ ಎಲ್ಲ ಇದ್ರಂತೆ, ನನ್ನ ಹತ್ರ ನಾನು ಸಿಕ್ಕಿಲ್ಲ ಅವ್ರಿಗೆ. ನಾನು ಮೊನ್ನೆ ಗಲಾಟೆ ಮಾಡಿದಾಗ ಏನು ಅಂದಾಗ ಶ್ರೀರಾಮುಲು ಹೇಳಿದ್ರು, ಶ್ರೀರಾಮುಲಿಗೆ ಫೋನ್ ಮಾಡಿದೆ ನಾನು, ನಾನು ಹೇಳಿದ್ರು ಹೀಗೆ ಅವ್ರು ಮಾಡಿರೋದು ಹಾಗೆ ಡಿಫ್ರೆನ್ಸ್ ಮಾಡಿದ್ದಾರೆ, ಅದು ಕಟ್ಟಿದ್ರೆ ತಪ್ಪಾಗುತ್ತೆ ಅಂತ ಹೇಳಿದ್ದೀನಿ. ನಾನು ಆ್ಯಕ್ಚುಲಿ ಯಾವ ವಾಸ್ತುವನ್ನು ಅವ್ರು ಕೇಳದೇ ಇದ್ದರು ನಮ್ಮ ಕಮಿಟಿಯಲ್ಲಿ ಪೌಳಿ ಮಾಡೋದಕ್ಕೂ ಬೇಡ ಅಂತ ಹೇಳಿದ್ರು ಸಹನು, ನಾನೇ ಅವರಿಗೆಲ್ಲ ಒಪ್ಪಿಸ್ತೀನಪ್ಪ, ದಕ್ಷಿಣದಲ್ಲಿ ಮಾತ್ರ ಕಟ್ಕೊಳ್ಳಿ, ನೆಲ್ಲು ಬೇಡ ಅಂಥೇಳಿ ಹೂ ಬಿಡಿಸಿ ಒಪ್ಪಿಸ್ಕೊಂಡು ಕಪ್ಪಡ ಬೇಕು ಅಂತ ನಮ್ಮ ರಾಜಣ್ಣ ಆಗಲಿ ನಮ್ಮ ರಂಗನಾಥ್ ಆಗಲಿ ಶಾಂತರಾಜ್ ಅವರೆಲ್ಲ ಬಂದು ಹೇಳಿದಾಗ ಕೊಡಿಸ್ತೀನಿ ಕಪ್ಪಡನ, ದುಡ್ಡು ಬಂದ ತೊಗೊಳ್ಳೋನ್ ಬಿಡು ಅಂತೇಳ್ಬಿಟ್ಟು ಕಪ್ಪಡನೂ ಸಹ ಕೊಡಿಸಿದ್ದೀನಿ ನಾನು, ಇಲ್ಲ ಅಂತ ಇಲ್ಲ ಹೇಳಿದ್ದೆ. ನಮ್ಮ ಹತ್ರ ಉತ್ತರಕ್ಕೂ ಬೇಡ ಪಶ್ಚಿಮಕ್ಕೂ ಬೇಡ, ಬರೀ ದಕ್ಷಿಣ ಮಾತ್ರ ಕಟ್ಕೊಳ್ಳಿ, ಇನ್ನೆಲ್ಲೂ ಕಟ್ಟೋದು ಬೇಡ ಅಂತಲೇ ಹೇಳಿದ್ದೀನಿ ಬಾಯ್ಬಿಟ್ಟು. ವಾಸ್ತು ಪ್ರಕಾರ ಎಲ್ಲ ಸೆಟ್ ಆಯ್ತು, ಹ್ಞೂ ಅಂತ ಒಪ್ಕೊಂಡು ಎಲ್ಲ ಮಾಡಿದವರು. ನೆಕ್ಸ್ಟ್ ಡೇ ನೋಡಿದಾಗ ಕಪ್ಪಡ ಎಲ್ಲ ಕೊಡಿಸಿದ ಮೇಲೆ ಪ್ಲೇಟ್ಸ್ ಹಾಕ್ತಿದ್ದಾರೆ, ಯಾರಾದರೂ ಕಾಂಪೌಂಡ್ಗೆ ಪ್ಲೇಟ್ ಹಾಕಿ ಕಟ್ತಾರೆ, ಒಂದೊಂದು ಒಂದೂವರೆ ಅಡಿ ಭೀಮುಗಳಿಗೆ ಹಾಕ್ತಾರೆ. ಏನು ಹಿಂಗೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಎಷ್ಟೊಂದು ದುಡ್ಡು ಲಾಸ್ ಆಗುತ್ತಲ್ಲಪ್ಪ, ಏನು ಇದು ಮಾಡಿದೆ ಏನು ತೋರಿದೆ, ಯಾರ ದುಡ್ಡು ಕೊಟ್ಟು ಅಂತ ನಾವು ಯದ್ವಾತದ್ವ ದುಡ್ಡು ಖರ್ಚು ಮಾಡಿದ್ರೆ ಏನು ಬಂತು ಪ್ರಯೋಜನ, ದುಡ್ಡು ಕೊಡೋದು ಇನ್ನೊಂದು ದಿವಸ ಕೊಡ್ತಾರೆ ಈ ಕೆಲಸಗಳು ಮಾಡಿದ್ರೆ. ಅವ್ರ ಹತ್ರ ಪ್ಲೇಟ್ಸ್ ಏನೂ ಇರಲಿಲ್ಲ, ಅದಕ್ಕೆ ಅದೇ ದಪ್ಪ ಹಾಕಿದ್ದಾನೆ ಅಂತಾರೆ. ಇದಕ್ಕೆ ನಾವು ಘರ್ಷಣೆ ಮಾಡಿಕೊಂಡು ಒದ್ದಾಡಲೇಬೇಕಾದ ಹೊರತು ಅವರಂತೂ ಮನಸ್ಸಿಗಾಗಲಿ ತಲೆಗಾಗಲಿ ಹೋಗಲ್ಲ. ನಾವು ಹೇಳ್ತು ಅರಿಷ್ಟ ಬಂದಂಗೆ ಮಾಡ್ತಾರೆ, ಮಾತಾಡೋದೊಂದು ಮಾಡೋದೊಂದು ಯಾವುದಕ್ಕೂ ಸಹ ಮೊದಲಿನಿಂದನು ಇವನು ವಿಗ್ರಹ ಮಾಡಬೇಕಾದ್ರೂ ಜೊತೆಗೆ ಬಂದಿದ್ದಾರೆ, ವೇಲೂರಿಗೆ ಹೋಗ್ಬೇಕಾದ್ರೂ ಜೊತೆಗೆ ಬಂದಿದ್ದಾರೆ, ಪ್ರತಿಯೊಂದಕ್ಕೂ ನಮ್ಮ ಜೊತೆಯಲ್ಲಿದ್ದಾರೆ, ಎಲ್ಲ ಮಾಡಿದ್ದಾರೆ. ವಿಗ್ರಹ ಅವರು ಬಂದು ಶಿಲ್ಪಿ ಕಂಚಿಯಿಂದ ಬಂದ ಶಿಲ್ಪಿ ಬಂದವರು ವೇಲೂರು ಸ್ವಾಮಿಗಳು ಕಳಿಸಿದಾಗ ಇವರೇನೆ ಇಬ್ಬರು ಜೊತೆಗಿದ್ದುಕೊಂಡು ಅವ್ರ ಜೊತೆಗೆ ಅವರೇ ಓಡಾಡಿದವರು, ನಾವು ಯಾರೂ ಓಡಾಡಲಿಲ್ಲ. ಮಿನಿಸ್ಟ್ರ್ ಮನೆ ಹತ್ರಕ್ಕೆ ಹೋದರು, ಅವರೆಲ್ಲೆಲ್ಲ ಹೋಗ್ತಾರೆ ಜೊತೆಗೆ ಹೋದರು, ಏನಣ್ಣ ಎಷ್ಟು ಚೆನ್ನಾಗಿ ಮಾಡ್ತಾರಣ್ಣ ಅವರು ತಪಸ್ಸು ಕೂತ್ಕೊಂಡ್ರು, ಆಮೇಲೆ ಪೇಪರ್ ಬೆಂದುಕೊಡು ಅಂದರು, ಬರೆದ್ರು ಎಷ್ಟು ಚೆನ್ನಾಗಿ ಬರ್ತದೆ, ಅವರೇ ಎಲ್ಲ ಫೋಟೋಗಳು ಕಳಿಸಿದ್ದು ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಎಲ್ಲ ಮಾಡಿದ್ದಾರೆ. ನೀರಲ್ಲಿ ಬಿಡಬೇಕಾದ್ರೂ ಇದ್ದಾರೆ, ಎಲ್ಲದರಲ್ಲೇ ಕಾಂಪೌಂಡ್ ಕಟ್ಬೇಕಾದ್ರೂ ಇದೆ, ಈ ಥರ ಮಾಡಬೇಕು ಅಂತ ಇದ್ರದಾಗ ಪ್ರತಿಯೊಂದಕ್ಕೂ ಹೂಗುಟ್ಟಿ ಎಲ್ಲ ಒಪ್ಪಿಗೆ ಕೊಟ್ಟು ಮಾಡ್ರಂಥ ಕೆಲಸಗಳನ್ನ ಇವರು ಇಷ್ಟ ಬಂದಂಗೆ ಬದಲಾಯಿಸ್ಕೊಂಡು ಹೋದರೆ ಇಷ್ಟ ಬಂದಂಗೆ ಮಾಡಿದೆ, ಅದ್ರಲ್ಲಿ ನಮ್ದೊಂದು ತಪ್ಪಿದೆ, ನಿಜವಾಗ್ಲೂ ಹೇಳ್ತೀನಿ ನಮ್ದೊಂದು ತಪ್ಪಿದೆ. ಇವರು ಮೊದಲಿನಿಂದ ತರಲೆ ಅಂತ ಗೊತ್ತಿದ್ರು ಸಹ ನಾವು ಅವ್ರು ಅನುಸರಿಸ್ಕೊಂಡೆ ನಾವು ಓದಿ. ನಾನು ಹೇಳ್ತೀನಿ ನಾನು ವೈಯಕ್ತಿಕ ನನ್ನ ಮಾತು ಅವ್ರದ್ದೆಲ್ಲ ಹೇಳ್ತಿರೋದು ವೈಯಕ್ತಿಕವಾಗಿ, ನಾನು 20 ವರ್ಷದಿಂದ ಅವ್ರ ಹತ್ರ ಜಗಳನ ಮಾಡಿದ್ದೀನಿ, ಮತ್ತೆ ಸೇರಿಕೊಂಡು ಕೆಲಸ ಆಗಲೇಬೇಕು ದೇವ್ರದ್ದು ಅಂತ ನಾನು ಒದ್ದಾಡ್ತಾನೆ ಇದ್ದೀನಿ. ನಾನು ಹ್ಞೂ ಅಂತಾರೆ, ವಿರುದ್ಧವಾಗಿ ಮಾಡ್ತಾರೆ, ಅದು ಒಂದು ಓಪನ್ ಆಗಿ ಹೇಳಲ್ಲ, ಏನೂ ಇಲ್ಲ, ಅವ್ರು ಇಷ್ಟ ಬಂದ ಮಾಡ್ತಾರೆ. ಅರ್ಥ ಏನಿದೆ, ಊಟ ಮಾಡೋದಕ್ಕೆಲ್ಲ ರೆಡಿ ಮಾಡಿದೀವಿ, ಕೂತ್ಕೊಂಡು ಬಡಿಸ್ಕೊಂಡು ತಿನ್ನೋ ಟೈಮ್ನಲ್ಲಿ ಇವ್ರು ಈ ಥರ ಮಾಡ್ದ ಅಂದರೆ ಎಲ್ಲ ಹಾಳಾಗೋಗುತ್ತೆ, ಇನ್ನು ಎಷ್ಟು ವರ್ಷ ಆದ್ರೂ ಕೆಲಸ ಆಗಲ್ಲ. ಅರ್ಥ ಇದೆ ಅದಕ್ಕೆ. ಇವಾಗ ನಾವು ರಾಜಗೋಪುರ ಕಟ್ಟಬೇಕು, ಅದಕ್ಕೆ ಕನಿಷ್ಠ ಅಂದ್ರೂ 4 ಕೋಟಿ ರೂಪಾಯಿ ಮೇಲ್ಬೇಕು, ದೊಡ್ಡ ಪ್ಲ್ಯಾನ್ ಅದು. ಸುಮ್ಮನೆ ನಾವು ಏನು ಇಲ್ದಾಗೇನೆ ಸುಮ್ಮನೆ ಫಸ್ಟೇ ಕಾಂಪೌಂಡ್ ಹಾಕ್ಕೊಂಡ್ರೆ ಏನು ಮತ್ತೆ ಪ್ರಯೋಜನ, ನಮ್ಮ ಕಾಲು ನಾವೇ ಕಟ್ಟಾಕೋಬೇಕೇನು. ವಾಸ್ತವರು ಹೇಳಿರೋದೊಂದು, ಅವ್ರು ಮಾಡೋದು ಒಂದು. ಮೊನ್ನೆ ಒಬ್ಬರು ತಮಿಳ್ನಾಡಿಂದ ಬಂದಿರೋಂಥ ವಾಸ್ತವರು ಇದು ತಪ್ಪು ಮಾಡ್ತಿದ್ದಾರೆ, ಇದು ಮಾಡಬಾರ್ದು, ಇದರಿಂದ ಎಫೆಕ್ಟ್ ಆಗುತ್ತೆ, ದೇವಸ್ಥಾನ ಊರ್ಜಿತನೂ ಆಗಲ್ಲ, ಮಾಮೂಲಿ ಸ್ಥಿತಿಗೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಸಹನು ಇವ್ರಿಗೆ ಅರ್ಥ ಆಗದ್ರೆ ನಾವು ಏನು ಮಾಡೋಕ್ಕಾಗತ್ತೆ. ನಮ್ಮ ತಾಯಿ ಯಾರು, ದುರ್ಗಮ್ಮ. ದುರ್ಗಮ್ಮ ಪ್ರತಿಯೊಂದಕ್ಕೂ ನಮಗೆ ಅಪ್ಪಣೆ ಕೊಟ್ಟಿದ್ದಾಳೆ. ಅವರು ಕೂತ್ಕೊಂಡೆಲ್ಲ ಸಾಕ್ಷಿಗಳು ಕೇಳಿದ್ದಾರೆ, ಮೊದಲಿಂದ 20 ವರ್ಷದಿಂದ ಏನು ಮಾಡಬೇಕು ಅಂತ ಕೇಳೋದಕ್ಕೆಲ್ಲ ಪ್ರತಿಯೊಂದಕ್ಕೂ ಹೂಗುಟ್ಕೊಂಡು ಆ ತಾಯಿ ಪ್ರಸಾದ ಕೊಟ್ಟಿರೋ ಪ್ರಕಾರನೇ ಎಲ್ಲ ನಡೆಸ್ಕೊಂಡೋಗ್ಬೇಕು ಅಂಥೇಳಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ. ಅವರು ಎಲ್ಲನೂ ಇದ್ದರು, ಅವರು ಓಕೆ ಅಂತ ಹೇಳಿದವರು. ಇವಾಗ ಹೇಳ್ತಾರೆ ಎಲ್ಲ ಹುಡುಕಿಗೆ ಕೇಳಿದೆ, ಅಲ್ಲಿ ಕೇಳಿದಂತೆ. ನಮ್ಮ ತಾಯಿಗಿನ್ನ ದೊಡ್ಡ ತಾಯಿ ಯಾರಿದ್ದಾರೆ? ನಮ್ಮ ತಾಯಿ ನಾವು ಕೇಳಿದ್ದೀವಿ, ನಮ್ಮ ತಾಯಿ ಏನು ಹೇಳಿದೆ ಅದನ್ನು ಮಾಡಬೇಕು. ಯಾವುದೋ ತಾಯಿ ಹೇಳಿದ್ರೆ ಹೆಂಗೆ ಮಾಡ್ತೀರ ನೀವು? ತಪ್ಪಲ್ಲ ಮಾಡ್ತಿರೋದು, ತುಂಬ ತಪ್ಪು ಮಾಡ್ತಾ ಇದ್ದಾರೆ. ಇದನ್ನು ಅವರು ಅರ್ಥಕೋಬೇಕು, ಬೇರೆಯವ್ರ ಮನಸ್ಸು ನೋಯಿಸಬಾರ್ದು. ದಾನಿಗಳ ಮನಸ್ಸೆಲ್ಲ ನೋಯಿಸಿದ್ದಾರೆ, ಅವರು ಕೊಡೋಂಥವ್ರೆಲ್ಲ ದೂರ ದೂರ ಹೋಗ್ತಾ ಇದ್ದಾರೆ. ಇವರು ಆಟಗಳು ನೋಡಿಕೊಂಡು ಏನೋ ಮಾಡಿಕೊಂಡು ಏನೋ ಪುಡುಗಾಸುಗಳು ತಂದು ಅದು ಇದು ಕೆಲಸ ಮಾಡ್ತೀನಿ ಅಂತ ಮಾಡಿ ಎಲ್ಲ ಆಟ ಆಡ್ತಾ ಇದ್ದಾರೆ.
ಸಿಮೆಂಟ್ ಆಗಲಿ ಕಬ್ಬಿಣ ಆಗಲಿ ಎಲ್ಲನೂ ಪ್ರತಿಯೊಬ್ಬರು ನಾವು ಹೇಳಿದ್ರೆ, ನಾನು ಹೇಳಿದೆ ಅಂತಲ್ಲ, ದೇವಸ್ಥಾನಕ್ಕೆ ಕೊಡೋಂಥ ದಾತರು ಮಸ್ತು ಜನ ಇದ್ರು, ಅವ್ರಿಗೆ ಒಪ್ಪಿಸ್ಕೊಂಡು 100 ಕೊಡ್ತೀವಿ ಅಂದ್ರೆ ಹತ್ರ 200 ಕೊಡಿಸಿ, 200 ಕೊಡತ್ರ 300 ಕೊಡಿಸಿ ಎಲ್ಲ ಮಾಡಿದ್ದೀವಿ ನಾವು. ಇವ್ರು ಮಾಡಿದ್ದೇನು ಎಲ್ಲ ಕಡೆ ಸಾಲಗಳೇ, ದುರ್ಗಮ್ಮನ ಹೆಸರು ಹೇಳೋದು, ಆ ಥರ ಹತ್ರ ಹೋಗೋದು, ಕೆಲಸ ಮಾಡಿಸೋದು, ದುಡ್ಡು ಕೊಟ್ಟಿಲ್ಲ. ನಕ್ಕೊಡೋದಲ್ಲಿ ಸಾಮಾನು ತೊಗೊಳ್ತಾರೆ, ದುಡ್ಡು ಕೊಟ್ಟಿಲ್ಲ. ಅಲ್ಲಿ ಕಬ್ಬಿಣದ ಅಂಗಡಿಗೆ ಹೋಗ್ತಾರೆ, ಅಲ್ಲಿ ತೊಗೊಂಡಿದ್ರೆ ದುಡ್ಡು ಕೊಟ್ಟಿಲ್ಲ. ಎಲ್ಲ ಕಡೆಯೂ ಇದೇ ಪ್ರಾಬ್ಲಮ್ಸ್. ಏನು ಬಂತು ನಮ್ಮ ತಾಯಿನ ಹೆಸರು ಕೆಡಿಸೋಂಥದ್ದು ಇವರು? ಎಷ್ಟು ಬೇಜಾರಾಗುತ್ತೆ. ಈಗ ಇಷ್ಟೆಲ್ಲ ಕೂತ್ಕೊಂಡು ನಾವೆಲ್ಲನೂ ಪ್ರತಿಯೊಂದನ್ನು ಕರೆಕ್ಟಾಗೆಲ್ಲ ಮಾಡ್ತಿರ್ಬೇಕಾರೆ ನಮಗೆಲ್ಲ ತೊಡ್ಕೊಳ್ಳೋ ಅಂತ ಕೊಡೋಂಥದ್ದೇನಿದೆ? ತಪ್ಪಲ್ವ ಇದು? ಯಾವಾಗ ಅರ್ಥ ಮಾಡ್ಕೋಬೇಕು ನಾವು? 90 ವರ್ಷ ಕೋರ್ಟು ಕಚೇರಿ ಎಲ್ಲ ಅಲ್ದು ಒದ್ದಾಡ್ಕೊಂಡು ಎಲ್ಲ ಮಾಡಿದಂಥ ಕೆಲಸಗಳನ್ನ ಮತ್ತೆ ಆಗಬೇಕಾ ಕೆಲಸ? ಊರಲ್ಲಿ ಎಷ್ಟೊಂದು ಪರಿಸ್ಥಿತಿಗಳು ಚೆನ್ನಾಗಿಲ್ಲ. ಎಲ್ಲರೂ ಸಹ ಪ್ರತಿಯೊಬ್ಬರು ಯಾರು ನಾವು ದೇವಸ್ಥಾನದ ವಿಚಾರದಲ್ಲಿ ಓಡಾಡ್ತೀವಿ, ಎಲ್ಲರಿಗೂ ಮಾನಸಿಕವಾಗಿ ನಮಗೆ ಹಿಂಸೆ ಇದೆ. ನಾವೇನಾರು ಆ ಕಡೆ ದೇವಸ್ಥಾನದ ಕಡೆ ಹೋದರೆ ಕಣ್ಣಲ್ಲಿ ನೀರು ಬರುತ್ತೆ, ಅಲ್ಲ ನೀರಲ್ಲ ರಕ್ತನೇ ಬರುತ್ತೆ. ಆ ಥರ ಆಗಿದೆ ಪರಿಸ್ಥಿತಿಗಳು. ಇಷ್ಟೊತ್ತಿಗೆ ಯಾವಾಗಲೋ ಪ್ರತಿಷ್ಠೆ ಆಗಬೇಕಾಯ್ತು. ಅದು ಸಹ ನಾನು ಹೇಳಿದೆ, ಅವ್ರು ಕಂಬಿ ಹಾಕ್ತಾರೆ ಕಾಂಪೌಂಡ್ಗೆ, ತಲೆ ಕೆಡಿಸ್ಕೋಬೇಡಿ, ಆಗೋಗ್ಲಿ ಪ್ರತಿಷ್ಠೆ. ಆಮೇಲೆ ಕೂತ್ಕೊಂಡ್ಬೇಕಾರೆ ಈ ಜನಗಳನ್ನ ಇಟ್ಕೊಂಡು ಒಂದು ಕಟ್ಟಡ ಬೇಕಾರೆ ಯಾವ ಥರ ಬೇಕಾದ್ರೆ ಅದನ್ನು ಕೂತ್ಕೊಂಡು ಎಲ್ಲರೂ ಅದು ಕಂಬಿ ಚೆನ್ನಾಗಿಲ್ಲ ಇನ್ನೊಂಥರ ಮಾಡೋಣ ಮಾತಾಡ್ಬೋದಾಯಿತು. ನಾನೇ ಹೇಳಿದ್ದೀನಿ ಇವಾಗೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಪ್ರತಿಯೊಂದು ಸರಿ ಹೋಗ್ತಾ ಇದೆ, ತರಲೆ ಮಾಡಬೇಡಿ, ತಕರಾರು ಮಾಡಬೇಡಿ, ತಾಯಿ ಕೆಲಸ ಮಾಡಿಸ್ತಿದ್ದಾಳೆ, ಅಚ್ಚುಕಟ್ಟಾಗಿ ನಡ್ಕೊಂಡೋಗ್ತಾ ಇದೆ, ಯಾವುದಕ್ಕೂ ನಾವು ದೊಡ್ಡಗಾಲು ಕೊಡೋದು ಬೇಡ, ಒಳ್ಳೆ ಕೆಲಸ ಮಾಡ್ತಿದ್ದೀರ ಮಾಡಿ ಸುಮ್ಮನಿದ್ದು ಬಿಡ್ರಿ. ಇವರೆಲ್ಲ ಹೇಗೆ ಅಂದರೆ ತಾಯಿ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ರಾಮನ ಸೈನ್ಯನೇ ಇವರು, ಏನು ಬೇಕಾದ್ರೂ ಕೆಲಸ ಮಾಡ್ತಾರೆ. ಆದರೆ ಈ ವ್ಯವಹಾರದಲ್ಲಾಗಲಿ ಒಂದು ಮಾತಿನಲ್ಲಾಗಲಿ ಸರಿ ಇಲ್ಲ ಅವರು. ಇದು ತುಂಬ ತಪ್ಪು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ತಾಯಿ ಬುದ್ಧಿ ಕೊಡಲಿ. ಅವರು ಕೂತ್ಕೊಂಡು ಮಾತಾಡಿಕೊಂಡು ಕೂಲಾಗಿ ಶಾಂತವಾಗಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅದಕ್ಕೊಂದು ದಾರಿ ನಾವೆಲ್ಲರೂ ಕೊಡ್ಬೋದು. ಮಾತಾಡೋದೊಂದು ಮಾಡೋದೊಂದು ಮಾಡಿದ್ರೆ ತುಂಬ ಬೇಜಾರಾಗುತ್ತೆ. ರಾತ್ರಿ ಹೊತ್ತು ಕಾಂಕ್ರೀಟ್ ಹಾಕೋದು ಏನಿದೆ ಅದರ ಅರ್ಥ? ಅವ್ನು ಸಿಕ್ಕಿದ್ದ ಆವಾಗ ಅಂದರೆ ಏನರ್ಥ? ಸೈಜ್ ಇರಲಿಲ್ಲ, ಪ್ಲೇಟ್ ಕಂಬಿ ಹಾಕ್ದ ಅಷ್ಟು ದಪ್ಪ ಅಂದರೆ ಏನರ್ಥ? ನಮ್ಮ ಫ್ರೆಂಡು ಸುರೇಶನೇ ಹೇಳಿದ್ರು, ರಮಣ 160 ರೂಪಾಯಿ ವೇಸ್ಟ್ ಮಾಡಿದ್ದಾರೆ. ಯಾರು ಕೊಡ್ತಾರೆ ದುಡ್ಡು ಅದನ್ನು? ಉಂಟದು ನನ್ನ ದುಡ್ಡ ನಿಮ್ಮ ದುಡ್ಡ ಸಾರ್ವಜನಿಕರ ದುಡ್ಡದು. ನಮ್ಮ ದುಡ್ಡು ಹೋಗ್ಲಿ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಬೇರೆಯವ್ರ ದುಡ್ಡು ಅವ್ರು ಬಂದು ಕೇಳಿದ್ ನಾವೇನು ಹೇಳ್ಬೇಕು? ಕಾಂಪೌಂಡ್ಗೆ ಯಾರಾದ್ರೂ ಪ್ಲೇಟ್ಸ್ ಹಾಕಿ ಅಟ್ ತಪ್ಪ ಎತ್ತರ ಹಾಕೊಂಡು 36 ಕಂಬಿನ ಕತ್ತರಿಸ್ದಂಗೆ ಕತ್ತರಿಸಿದ್ರೆ ವೇಸ್ಟ್ ಆಗುತ್ತಂತೆ. ಅವ್ನು ಯಾವ ಇಂಜಿನಿಯರು ಅವ್ನು ಯಾವ ತಲೆಗಿಟ್ಟು ಗೊತ್ತಿಲ್ಲ ನನಗೆ. ಕಾಂಪೌಂಡ್ಗೆ ಅಟ್ತಪ್ಪ ಭೀಮು ಅಷ್ಟೊಂದು ಹಾಕಿದಕ್ಕೂ ನನಗೆ ಎಲ್ಲೂ ಪ್ರಪಂಚದಲ್ಲೆಲ್ಲ ನೋಡಿಲ್ಲ ನಾನು. ಈ ಥರ ಎಲ್ಲ ದುಡ್ಡುಗಳು ವೇಸ್ಟ್ ಮಾಡಿದ್ರೆ ಯಾರು ಕೊಡ್ತಾರೆ? ಏನು ಬಂತು? ನಾನು ಇನ್ನೊಂದು ಹೇಳ್ತೀನಿ, ಅವ್ರಿಗೆಲ್ಲ ಹೇಳ್ತೀನಿ, ದಯವಿಟ್ಟು ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಎಲ್ಲರೂ ಬನ್ನಿ, ಎಲ್ಲರೂ ಕೂತ್ಕೊಂಡು ಏನು ಬೇಕೋ ಅದನ್ನು ಮಾಡಲ್ಲಂತೆ. ಮಾಡಲ್ಲ ಅಂತ ನಾವೇನು ಹೋಗಿಲ್ಲ. ನಾವು ಇವ್ರು ಆಟಗಳು ನೋಡ್ಕೊಂಡು ನಮ್ಮ ಕೆಲ ಬೇಜಾರಾಗಿ ಹೋಗಿದೆ ಹೊರತು ಬೇರೆ ಯಾವುದು ದುರುದ್ದೇಶ ಇಲ್ಲ ನಮ್ಮಲ್ಲಿ. ದೇವಸ್ಥಾನ ಮಾಡಬಾರ್ದು ಅನ್ನೋ ಭಾವನೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ದೇವಸ್ಥಾನ ಮಾಡಲೇಬೇಕು ಅಂತಲೇ ಆಸೆ ಇರೋದು. ಈ ಥರ ತೊಡರುಗಳು ಕೊಡದೆ ಯಾರು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ? ತಪ್ಪಲ್ಲ ಮಾಡ್ತಿರೋದು. ಆ ತಾಯಿ ದೇವಸ್ಥಾನ ಆಗಲಿ, ಒಳ್ಳೇದಾಗಲಿ. ಆ ಮಾದರಿಯಲ್ಲಿ ಪೌಡಿ ನಿರ್ಮಿಸೋದ್ರಿಂದ ಏನೇನು ತೊಂದರೆ ಆಗುತ್ತೆ ಅಂತ ಸರ್? ತೊಂದರೆ ಮೊದಲನೇದಾಗಿ ಆ ದುರ್ಗಮ್ಮ ದೇವಿ ಪಾದಗಳಿಗೆ ನಮಸ್ಕರಿಸುತ್ತಾ ಆಯಮ್ಮನ ದೇವಸ್ಥಾನದ ಏಳ್ಗೆಯನ್ನು ಬಯಸುತ್ತಾ ನಾವು ಅಲ್ಲಿ ಕೆಲಸ ನಿರ್ವಹಿಸ್ತಾಯಿದ್ದು 100 ಪಾಲು ಸತ್ಯ ಸರ್. ನಾವು ಸಿರಾಗ್ ಬಂದಾಗಿನಿಂದ ನೋಡ್ತಾ ಇದ್ವಿ, ಬೇರೆ ಬೇರೆ ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಿದ್ದು, ಈ ದುರ್ಗಮ್ಮ ದೇವಸ್ಥಾನದ ಪ್ರಗತಿ ಹಿಂದೆ ಹೋಗ್ತಾ ಇದ್ದಿದ್ದು ಎಲ್ಲೋ ಒಂದು ಕಡೆ ನಮಗೆ ಮನಸ್ಸಿನಲ್ಲಿ ಕೊರಗು ಇತ್ತು. ಪಕ್ಕದಲ್ಲೇ ಗಣಪತಿ ಚಿತ್ರ ಮಾಡುವಾಗಲೂ ಇದನ್ನು ನಾವು ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ವಿ. ಆಮೇಲೆ ಇದೇ ಪಕ್ಕದಲ್ಲಿ ಒಂದು ಗೆರೆ ಡಿಸ್ಟೆನ್ಸಲ್ಲಿರೋ ರಾಯರ ದೇವಸ್ಥಾನ ಅಭಿವೃದ್ಧಿ ಮಾಡುವಾಗಲೂ ದುರ್ಗಮ್ಮ ದೇವಸ್ಥಾನದ ನಾವು ಮನಸ್ಸಿನಲ್ಲಿ ಕೊರಗಿತ್ತು. ಏನು ಕಾರಣ ಏನು ಅಂದರೆ ಅಲ್ಲಿ ಸೈನ್ಯ ಇದೆ, ಆ ಸೈನ್ಯ ಏನಕ್ಕೆ ಬೇಕಾದ್ರೂ ಸಿದ್ಧವಾಗಿರ್ತಾರೆ ಅಲ್ಲಿ ಸೇವೆ ಮಾಡೋಕ್ಕೂ ಸರ್ವಿಸ್ ಮಾಡೋಕ್ಕೂ. ಆದರೆ ಧಾತಕರದ್ದು ಇಲ್ಲದೆ ಕೊರತೆ, ಅದರಲ್ಲಿರೋ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತಹ ಜ್ಞಾನಿಗಳು, ಆ ದೇವಸ್ಥಾನಕ್ಕೆ ಬೇಕಾದಂಥ ಮೂಲಭೂತವಾದ ಸೌಲಭ್ಯ ಇರುವ ಧಾತಕರದ್ದು ಕೊರತೆ ಅಂತ ಎದ್ದು ಕಾಣಿತು. ಯಾವುದೇ ಒಂದು ಕೋರ್ಟಿನ ವಿಚಾರವಾಗಲಿ, ಅದನ್ನು ಅಟೆಂಡ್ ಮಾಡೋದಾಗಲಿ, ಅದನ್ನು ಫಾಲೋ ಅಪ್ ಮಾಡೋದಾಗಲಿ, ಅದರ ಕೊರತೆ 1 ಇದ್ದರೆ ಅದಕ್ಕೆ ಬೇಕಾದ ಮೂಲಭೂತವಾದ ಸೌಲಭ್ಯಗಳು ಅಂದರೆ ಹಣದ ವ್ಯವಸ್ಥೆ ಆಗ್ಬೋದು, ಸಾಮಗ್ರಿಗಳು, ಇದೆಲ್ಲ ಕೊರತೆ. ಇವಿಲ್ದಲೇ ಸೈನ್ಯ ಮಾತ್ರ ಇತ್ತು. ಪಾಪ ಅವರು ಇವಾಗಲೂ ರಾತ್ರಿ ಆಗಲೂ ಬೇಕಾದ್ರೆ ದೇವಸ್ಥಾನದಲ್ಲೇ ಇದ್ದು ಸೇವೆ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಅಂತವರು ಸಿಕ್ಕಿದ್ರು.
ನಾವು ಇವೆರಡು ದೇವಸ್ಥಾನ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ಸಿಕ್ಕಿದಾಗ ದೇವಸ್ಥಾನ ಅಭಿವೃದ್ಧಿ ಪಥ ಕಾಣ್ತು, ಅವ ನಮಗೆ ಭಾಳ ಹೆಮ್ಮೆ ಆಯಿತು. ಅದು ಬಂದು ನನ್ನ ಹತ್ರಕ್ಕೇನೆ ಒಂದು ಪ್ಲ್ಯಾನು ಎಸ್ಟಿಮೇಷನ್ಗೆ ಅಂತ ಬಂದಾಗ ಸುಮಾರು ದೇವಸ್ಥಾನಗಳು, ನಾರಾಯಣ ಸ್ವಾಮಿ ಅವರು, ರಾಜಣ್ಣವರು, ಚಿಕ್ಕಣ್ಣವರು, ಅಶ್ವಥ್ ನಾರಾಯಣ ಸ್ವಾಮಿ, ಹಿಂಗೆ ಎಲ್ಲವರು, ಹಿಂಗೆ ರಂಗನಾಥಪ್ಪನವರು ಎಲ್ಲರೂ ಜೊತೆಗೆ ಹಾಕ್ಕೊಂಡು ಒಂದು ಸುಮಾರು ದೇವಸ್ಥಾನಗಳು ನಾವು ಹೋಗಿ ಯಾವ ರೀತಿ ಮಾಡಿದ್ರೆ, ಯಾವ ರೀತಿ ಡಿಸೈನು, ಯಾವ ರೀತಿ ಇರಬೇಕು ಅಂತ ನೋಡಿದ್ರೆ ಅಂತ ಅದನ್ನೆಲ್ಲ ಫೈನಲೈಸ್ ಮಾಡ್ಕೊಂಡು ಒಂದು ಪ್ಲ್ಯಾನ್ ಅಂತ ಮಾಡಿ ನಿಗದಿ ಕೊಟ್ಟಾಗ ಆಮೇಲೆ ಶಿಲ್ಪಿಗಳನ್ನ ಆಯ್ಕೆ ಮಾಡ್ಕೊಂಡು ಹೊರಟಿವಿ ಸರ್. ಶಿಲ್ಪಿಗಳನ್ನು ಒಂದು 3-4 ಎಲ್ಲ ಕೊಟೇಶನ್ ತರಿಸ್ಕೊಂಡು ಶಿಲ್ಪಿಗಳನ್ನು ಕೂಡ ನಾವು ಆಯ್ಕೆ ಮಾಡಿದ್ದಾತು. ಅದರಲ್ಲಿ ಉತ್ತಮವಾದ ಶಿಲ್ಪಿ ಶರವಣನ್ ಅಂತ ನಾವು ಆಯ್ಕೆ ಮಾಡಿದ್ವಿ. ಅದನ್ನು ಅಣ್ಣವರು ಎಲ್ಲ ಕೂತ್ಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು 1 ಕೋಟಿ ರೂಪಾಯಿಗೆ ಗರ್ಭಗುಡಿ ಈಗೇನು ಕೆಲಸ ಆಗಿದೆ ಅಷ್ಟನ್ನು ಅವ್ರಿಗೆ ಕೊಟ್ಟರು, ಅಷ್ಟು ಕೆಲಸನೂ ಆಗಿದೆ. ಅದಕ್ಕೆ ತಗ್ಗಟ್ಟಾಗಿ ಕಾಂಪೌಂಡ್ ಕೂಡ ನಾವು ಪ್ಲ್ಯಾನ್ ಮಾಡಿದ್ದು ಸತ್ಯ ಸಂಗತಿ. ಹೇಗೆ ದಕ್ಷಿಣಕ್ಕೆ ಬೇಕಾದ್ರೆ ಒಂದು ಆಫೀಸ್ ಕಚೇರಿ, ನೈಋತ್ಯ ಮೂಲೆಯಲ್ಲಿ ಒಂದು ಆಫೀಸ್ ಕಚೇರಿ, ಒಂದು ಸ್ಟೋರ್ ರೂಮ್ ಬೇಕಾದ್ರೆ ದಕ್ಷಿಣಕ್ಕೆ ಏಕೆ ಅವರೇನು ಇವಾಗ ಅಲ್ಲಿರೋ ಒಂದು ಸಿಬ್ಬಂದಿ ಮಾಡ್ಕೊಂಡಿದ್ರೆ ಅದನ್ನು ಮಾಡ್ಕೊಳ್ಳಿ. ಪಶ್ಚಿಮಕ್ಕೂ ಉತ್ತರಕ್ಕೂ 2.5 ಅಡಿವರೆಗೂ ಸೈಜ್ಗಲ್ ಕಟ್ಟಡ ಕಟ್ಟಿ 10 ಅಡಿವರೆಗೂ ಸೈಜ್ ಪಿಲ್ಲರ್ ಹಾಕಿ ಮಧ್ಯಕ್ಕೆ ಗ್ರಿಲ್ ಹಾಕ್ಬಿಟ್ರೆ ಸುಂದರವಾದ ಈ ಗರ್ಭದಲ್ಲಿ ಶಿರಾ ಗರ್ಭದಲ್ಲಿರೋ ಅಮ್ಮ ತಾಯಿ ದೇವಸ್ಥಾನ ಒಂದು ಬೃಹದಾಕಾರವಾಗಿ ಭಕ್ತರಿಗೆ ಒಂದು ದರ್ಶನ ಒಂದು ಕಾಣಬೇಕು ಅಂದರೆ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾವೊಂದು ಡಿಸೈನ್ ಮಾಡಿ ಸಹಜ ಒಂದು ಮಟ್ಟಕ್ಕೆ ಬರೋವರೆಗೂ ಎಲ್ಲರೂ ಸಹಕರಿಸಿ ಈಗ ಯಾಕೆ ಈ ರೀತಿ ಈ ಕಾಂಪ ಈ ಜೈಲಿನ ಗೋಡೆ ಕಟ್ಟದಂಗೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಒಂದು ಸಂಶಯಾಸ್ಪದ ಆಗಿದೆ. ದಯಮಾಡಿ ಆ ಮಹಾತಾಯಿ ಅವ್ರಿಗೆಲ್ಲ ಜ್ಞಾನೋದಯ, ಪ್ರತಿಯೊಬ್ಬರಿಗೂ ನಾವು ತಪ್ಪು ಮಾಡ್ಬೋದು, ಅವರು ತಪ್ಪು ಮಾಡ್ಬೋದು, ನಾವು ತಪ್ಪು ಮಾಡಲ್ಲ ಅಂತ ಇಲ್ಲಿ ನಾವೆಲ್ಲೂ ಹೇಳ್ಕೊಳಲ್ಲ. ನಮ್ಮವು ತಪ್ಪಿರ್ತವೆ, ನಮ್ಮವು ತಪ್ಪಿದ್ರೆ ಬೇಕಾದ್ರೆ ಕೂತ್ಕೊಂಡು ಪರಿಷ್ಕಾರ ಮಾಡ್ಕೊಳೋಣ, ಹೇಳಿ ಇದನ್ನು ನೀವು ತಪ್ಪು ಮಾಡ್ತಿದ್ರೆ ಅಂತೇಳಿ ಅದನ್ನು ನಾವು ತಿದ್ಕೊಳಕ್ಕೆ ರೆಡಿ ಇದ್ದೀವಿ. ನಾವು ತಪ್ಪು ಮಾಡಲ್ಲ ಅಂತ ಹೇಳಕ್ಕೆ ನಾವು ಸಿದ್ಧರಿಲ್ಲ. ನಮ್ಮದೇ ಇರಲಿ ಅವ್ರದೇ ಇರಲಿ ಕೂತ್ಕೊಂಡು ಮೊದಲನೇದಾಗಿ ಅಶ್ವಥ್ ನಾರಾಯಣ ಸರ್ ಹೇಳಿದಂಗೆ ದೇವಸ್ಥಾನನ ಜಲನಿವಾಸಕ್ಕೆ ಬಿಟ್ಟು ಅಮ್ಮನಿಗೆ 2 ವರ್ಷಕ್ಕೆ ಬಂದು ಸರ್, 3 ವರ್ಷಕ್ಕೆ ಬಂದು ಸರ್. ಆದರೆ ಇವತ್ತಿನ ಶಿರಾಕ್ಕೆ ಮಳೆ ಬರದೆ ಅಂದರೂ ಬರ್ತಾ ಇಲ್ಲ, ಬರಗಾಲ ತಾಂಡವಾಡ್ತಾ ಇದೆ, ಅಮ್ಮ ಬೇರೆ ಜಲನಿವಾಸದಲ್ಲಿ ಅದು ಕಾಲ ಮೀರ್ತಾ ಇದೆ. ಇವನ್ನೆಲ್ಲನೂ ಗಣನೆಗೆ ಇಟ್ಕೊಂಡು ಫಸ್ಟು ದೇವಸ್ಥಾನವನ್ನು ಪೂರ್ಣಗೊಳಿಸಿ ಆಮೇಲೆ ಕೂತ್ಕೊಂಡು ಎಲ್ಲ ಅಣ್ಣ ತಂದಿರ್ತಾರ, ಒಂದು ಗ್ರಾಮದವ್ರ ಥರ, ಒಂದು ಮನೆಯವ್ರ ಥರ ಕೂತ್ಕೊಂಡು ಕಾಂಪೌಂಡ್ ಯಾವ ರೀತಿ ಇರಬೇಕು, ಅವ್ರ ಅಭಿಪ್ರಾಯ, ಅವ್ರ ಅಭಿಪ್ರಾಯ, ಅವ್ರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ಶೇಖರಣೆ ಮಾಡಿ ಮಾಡ್ಕೊಂಡು ಮುಂದೋಗಲಿ ಅಂತ ಹೇಳ್ತಾ ನಾನು ಎಲ್ರಿಗೂ ಆ ಎಂಬ ಜ್ಞಾನೋದಯ ಕೊಡಲಿ, ಎಲ್ರಿಗೂ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಆ ದೇವಸ್ಥಾನದ ಪ್ರಗತಿ ಬಗ್ಗೆ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸರ್, ಈಗ ದೇವ್ರ ಪ್ರತಿಷ್ಠಾಪನೆ ನಂತರ ಪೌಳಿ ಬಗ್ಗೆ ಮಾತಾಡಬೋದಾಯ್ತು, ಪ್ರತಿಷ್ಠಾಪನೆ ಯಾಕೆ ಲೇಟ್ ಆಗ್ತಾ ಇದೆ? ಅದನ್ನೇ ಸರ್ ನಾನು ಕೇಳ್ತಾ ಇರೋದು. ಪ್ರತಿಷ್ಠಾಪನೆಯನ್ನು ನಿಲ್ಲಿಸಿಬಿಟ್ಟು ಪೌಳಿ ಮಾಡೋಂಥ ಅಗತ್ಯತೆ ಏನಿತ್ತು? ಅದು ಹಿರಿಯರು ಹೇಗೋ ಮಾಡ್ಕೊಂಬಂದರು. ಒಬ್ಬೊಬ್ಬರು 1 ಕೋಟಿ ಬೆಲೆ ಬಾಳುವಷ್ಟನ್ನ ಕಲ್ಲನ್ನು ಒಬ್ಬರೇ ಫ್ರೀ ಕೊಟ್ಟಿದ್ದಾರೆ ನಾರಾಯಣ ಸ್ವಾಮಿಯವರು, ಇನ್ನು ಸಿಮೆಂಟ್ ಒಬ್ಬರು ಕೊಟ್ಟಿದ್ದಾರೆ, ಕಂಬಿ ಕಟ್ಟಿದ್ದಾರೆ, ಮತ್ತು ಕೂಲಿಗೆ ಎಲ್ಲ ಕೆಲವರೆಲ್ಲ ದೇಣಿಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡ್ಕೊಂಬಂದು ಒಂದು ಹಂತಕ್ಕೆ ಬಂದಿತ್ತು ಸರ್ ದೇವಸ್ಥಾನ. ಅದನ್ನು ಪೂರ್ಣ ಮಾಡಿ ಪ್ರತಿಷ್ಠಾಪನೆ ಮಾಡಿ ಆ ದೇವಸ್ಥಾನನ ಪೂಜೆಗೆ ಅನುವು ಮಾಡಿಕೊಟ್ಟು ನಾವು ಕಾಂಪೌಂಡ್ಗೆ ಹೋಗ್ಬೋದಿತ್ತು, ಆ ಥರ ಏನು ಇರಲಿಲ್ಲ. ಅದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೋ ಅದಕ್ಕೆ ಒಂದು ಗೊಂದಲ ಆಗಿ ಈಗ ಈ ಒಂದು ಈ ಮಾತು ಸೃಷ್ಟಿ ನಿರ್ಮಾಣ, ಈ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಸರ್. ಯಾಕಂದರೆ ಕೋಟಿಗಟ್ಟಲೆ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿ ಬರೀ ಪೌಳಿಗೋಸ್ಕರ ಪ್ರತಿಷ್ಠಾಪನೆ ವಿಳಂಬ ಆಗ್ತಾರೆ, ಸರಿಯಿಲ್ಲ ಅಂತ. ಹೌದು ಸರ್, 100ಕ್ಕೆ 100 ಪಾಲು ಸತ್ಯ ಸರ್. ನೀವು ಕೇಳ್ತಾರೆ ಒಂದು ಪ್ರಶ್ನೆ, ಪೌಳಿಗೋಸ್ಕರನ ದೇವಸ್ಥಾನ ಉದ್ಘಾಟನೆ ವಿಳಂಬ ಆಗ್ತಾ ಇರೋದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಎಲ್ಲ ನಮ್ಮ ಗ್ರಾಮಕ್ಕೇನೆ ಒಳ್ಳೆಯ ಏಳಿಗೆ ತರುವಂಥ ವಿಚಾರ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಗಮ ಪಂಡಿತರ ರೀತಿ ಪೌಳಿ ಕಟ್ಟಿದ್ರೆ ಏನು ವಾಸ್ತು ರೀತಿ ಏನು ತೊಂದರೆ ಆಗುತ್ತೆ ಅನ್ನೋದು ಬಗ್ಗೆ ಹೇಳ್ತೀರ? ಇವರು ಎಲ್ಲ ಹಿರಿಯವ್ರದ್ದೇನು ಆಸೆ ಇತ್ತು ಅಂದರೆ ನಾವು ಅಲ್ಗೂ ಕಾಂಪೌಂಡ್ ಬೇಡ, ಫಸ್ಟು ದೇವಸ್ಥಾನ ಪ್ರತಿಷ್ಠೆ ಮಾಡೋಣ ಅಂತ ಪ್ರಸ್ತಾಪನೆ ಇಟ್ವಿ. ಇಲ್ಲ, ಇಷ್ಟೊಳ್ಳೆ ದೇವಸ್ಥಾನ ಮಾಡಿ ಸೂಕ್ತವಾದ ರೀತಿಯಲ್ಲಿ ನಾವು ಅದಕ್ಕೆ ಬಂದೋಬಸ್ತ್ ಮಾಡಿದ್ರೆ ಇದು ನಾಳೆ ದಿವಸ ತೊಂದರೆ ಆಗುತ್ತೆ, ಯಾರು ಬರ್ತಾರೋ ಏನೋ, ನಾವೊಂದು ಮಾಡಿಬಿಡು, ಮಾಡೋ ಕೆಲಸ ಕಂಪ್ಲೀಟ್ ಮಾಡೋಣ, ಜನಕ್ಕೆ ಒಳ್ಳೇದಾಗಲಿ ಮುಂದಿನ ಪೀಳಿಗೆಗೆ ಅಂತೇಳಿ ಒಂದು ಸೇವಾ ಮನೋಭಾವ ಬಿಟ್ಟರೆ ಯಾರ್ದು ಇದರಲ್ಲಿ ವೈಯಕ್ತಿಕ ಆಸೆ ಏನೂ ಇರಲಿಲ್ಲ. ಅಂಥವರೆಲ್ಲ ಇರೋದು ಸುಮಾರು ಜನ ಇದ್ದಾರೆ. ಅವ್ರ ಪ್ರಕಾರ ಅವರು ಒಂದು ಗೋಡೆ ಕಾಂಪೌಂಡ್ ಗೋಡೆ ತೆಗೆಸಿದ್ರು, ಪಾಯ ತೆಗೆಸಿ ಶುರು ಮಾಡಿಸಿದ್ರು. ಶುರು ಮಾಡಿಸಿದ್ರೆ ಏನಾಯಿತು, ಎರಡೂ ಕಡೆ ಪೌಳಿ ಬೇಕು ಅಂತ ಈ ಕೆಲವರೆಲ್ಲ ಬಂದು ಮಾತಾಡಿದ್ರು. ಅವಾಗ ಇಲ್ಲ ಪೌಳಿ ಬೇಡ, ಹಿಂಗೆ ದೇವಸ್ಥಾನ ಕಾಣಬೇಕು, ಸುತ್ತಲೂ ಚೆನ್ನಾಗಿರುತ್ತೆ,
ಹಾಗೆ ಹೀಗೆ ಅನ್ನೋ ಒಂದು ಉದ್ದೇಶ ಕೆಲವ್ರದ್ದಿತ್ತು ಇಲ್ಲಿ ಹಿರಿಯೋರ್ದು. ತಿರ್ಗಿ ಅವ್ರ ಮಾತಿಗೆ ಎಲ್ಲ ಗೌರವ ಕೊಟ್ಟು ಹೌದು ಇರಲಿ ಬಿಡಿ ಅಂತೇಳಿ ದಕ್ಷಿಣಕ್ಕೆ ವಾಸ್ತು ಪ್ರಕಾರ ದಕ್ಷಿಣಕ್ಕೆ ಪೌಳಿ ಬರಲಿ ಎಲ್ಲ ಬರಲಿ, ಉತ್ತರಕ್ಕೆ ಗ್ರಿಲ್ ಆಗ್ಬೇಡ ಯಾರು ಬರ್ದಂಗೆ, ಮುಂದೆ ರಾಜಗೋಪುರ ಆಗಿದಾಗ ಬಂದೋಬಸ್ತ್ ಆಗುತ್ತೆ, ಒಳಗಡೆ ಅಕಸ್ಮಾತ್ ನಾವು ಪೌಳಿಯಲ್ಲಿ ಕೂತ್ಕೊಂಡು ಯಾರನ್ನ ಗಲೀಜು ಮಾಡ್ತಾ ಇದಾರ ಇಲ್ಲ ಏನನ್ನ ಒಳ್ಳೆಯದೇ ಕೆಲಸ ಮಾಡ್ತಾ ಇದಾರ, ಪ್ರತಿಯೊಂದು ಓಡಾಡೋ ಪ್ರತಿಯೊಬ್ಬ ಜನಕ್ಕೂ ಕಾಣುತ್ತೆ. ಉತ್ಸವಗಳಲ್ಲಿ ದೇವರು ಬನ್ನಿ ಮುಡಿಯೋ ಟೈಮಲ್ಲಿ ಅದರಲ್ಲೆಲ್ಲ ಭಾಳಷ್ಟು ಸಾವಿರಾರು ಜನ ಸೇರ್ತಾರೆ, ಪ್ರತಿಯೊಬ್ಬರಿಗೂ ಆ ದೇವರು ಹೊರಗಡೆ ಬರೋದು ಒಳಗಡೆ ಹೋಗೋದು ಬೈಲಲ್ಲಿ ಕಾಣುತ್ತೆ. ಇಷ್ಟೆಲ್ಲ ಒಳ್ಳೆ ಮಂದಿರ ಕಟ್ಟು ಮಾಡಬೇಕು ಅಂತ ಉದ್ದೇಶ ಬಿಟ್ಟರೆ ಇದರಲ್ಲಿ ಯಾರ್ದು ಏನೂ ಇಲ್ಲ. ಅದಕ್ಕೆ ಸರಿಯಾಗಿ ಇವತ್ತೊಬ್ಬರು ಹೈಡ್ರಾ ನೆಲ್ಲೂರಿನವರಂತೆ ವಿ ಕೆ ರಾವ್ ಅಂತ ಬಂದಿದ್ದರು, ಅವ್ರು ಯಾವುದೋ ಬೇರೆ ಕಾರಣಕ್ಕೆ ನಮಗೆ ನಿನ್ನೆ ಸಾಯಂಕಾಲ ಇಲ್ಲಿ ಪರಿಚಯ ಆದರು. ಮಾತಾಡ್ತಾ ನಮ್ಗೆ ಹಿಂಗೆ ಸ್ವಲ್ಪ ಹಿಂಗೆ ಮನಸ್ತಾಪ ಇದೆ, ಇದು ದೇವಸ್ಥಾನದೊಂದು ಸಲ ನೋಡ್ತೀರಾ ಅಂತ ಕೇಳಿದ್ವಿ. ಅವರು ನಾನು ದೇಣಿಗೆ ತೊಗೊಳ್ಳಲ್ಲ ಹಂಗೆ ನೋಡಿ ಹೇಳ್ತೀನಿ ಅಂತ ಇವತ್ತು ನಾನೇ ಕರ್ಕೊಂಡೋಗಿದ್ದೆ ಬೆಳಿಗ್ಗೆ 11 ಗಂಟೆಗೆ. ನಾನೊಬ್ಬನೇ ಇನ್ಯಾರು ಜಾಸ್ತಿ ಜನ ಬೇಡ ನೀನು ಹೋಗಿ ಬಾ ಅಂದರು ಸಮಿತಿಯಿಂದ. ಸರಿ ನಾನು ಹೋಗಿದ್ದೆ. ಅವರು ಬಂದು ಕೆಲವು ಭಾಳ ಚೆನ್ನಾಗಿದೆ ಮಂದಿರ ದೇವಸ್ಥಾನ ಇದು ಒಳ್ಳೆ, ಈ ಮಂದಿರದ ಹಿಂದೆ ನರಸಿಂಹಮೂರ್ತಿ ಅನ್ನೋರ ಮನೆಗೆ ನಾನು ಬಂದಿದ್ದೆ, ಅವತ್ತು ಹೇಳಿದೆ ಇದು ಒಳ್ಳೆ ಉತ್ತಮವಾದ ದೇವಸ್ಥಾನ ಆಗುತ್ತೆ, ಭಾಳ ನಿಮ್ಮೂರು ಒಳ್ಳೇದಾಗುತ್ತೆ, ಇದು ದೇವರಿಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೆ, ಹೇಳ್ತಾ ಇದ್ದೀನಿ ಅಂತ ಕೆಲವೊಂದೆಲ್ಲ ಹೇಳಿದ್ರು. ಅವರು ನನ್ನ ಹತ್ರ, ನಾನು ಶ್ರೀರಾಮುಲು ಅವರು ಹೇಳಿರೋದು ಬೇರೆದೆಲ್ಲ ನಾನು ಅವಾಗ ಇರಲಿಲ್ಲ, ನಿನ್ನೆ ಇವತ್ತು ಈ ದಿನ ನನ್ನ ಹತ್ರ ಅವರು ಈ ಇದೇನಕ್ಕೆ ಮಾಡ್ತಾ ಇರೋದು ಪ್ರೊಜೆಕ್ಷನ್ ಅಂತ ಕೇಳಿ, ಇದು ಹಿಂಗೆಲ್ಲ ಭಕ್ತರು ಡಿವೋಟೀಸ್ ಕೂತ್ಕೊಂಡು ನಿಂಬೆಹಣ್ಣು ದೀಪ ಎಲ್ಲ ಹಚ್ಕೊಂಡಿಲ್ಲ, ಎಲ್ಲ ಕ್ಲೀನಾಗೆಲ್ಲ ಮಾಡಿಕೊಂಡು ಅಲ್ಲಿ ದೀಪ ಬೆಳಗಲಿ ಆವರಣ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಅಂದರು. ಭಾಳ ಚೆನ್ನಾಗಿದೆ ಇಲ್ಲೆಲ್ಲ ಅಂದರು. ಆ ಕಡೆ ಉತ್ತರದ ಭಾಗದ ಕೇಳಿದ್ರು ಅದು ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ. ಇಲ್ಲ ಇಲ್ಲೆಲ್ಲ ಅದು ಯಾವ ಕಾರಣಕ್ಕೂ ಮಾಡಬಾರ್ದು, ನೀವು ಅದು ಮಾಡಿದ್ರೆ ವಾಸ್ತು ಪ್ರಕಾರ ತಪ್ಪಾಗುತ್ತೆ, ಬರಬಾರ್ದು ಉತ್ತರದಿಂದ ದಕ್ಷಿಣಕ್ಕೆ ಬೆಳಿಬಾರ್ದು, ಇದು ನಿಮ್ಮ ಊರಿಗೆ ಇವತ್ತೇ ನೀವು ಬರ ಅಂತೀರ ಎಷ್ಟು 100 ವರ್ಷದಿಂದ ಒಳ್ಳೆ ಕೆಲಸ ಆಗ್ತಾಯಿದೆ, ಆದಷ್ಟು ಅದನ್ನು ನೀವು ಬೇಡ ಅದು ಈ ಕಡೆಗೆ ಮಾಡ್ಕೊಳ್ಳಿ ಎಲ್ಲ ಮಾಡ್ಕೊಳ್ಳಿ ಕೆಲವೆಲ್ಲ ಹೇಳಿದ್ದಾರೆ. ಅವರು ಹೇಳಿದ್ದು ನನಗಷ್ಟೇ, ಯಾರು ವಾಸ್ತವರು ಇದು ಸುಮ್ಮನೆ ನಾನು ನನಗೆ ಪರಿಚಯ ಆಗಿದ್ದಕ್ಕೆ ನನ್ನ ಕ್ಲಾರಿಫಿಕೇಷನ್ಗೆ ಕರ್ಕೊಂಡೋಗಿದ್ದೆ ಬಿಟ್ಟರೆ ಇವ್ರನ್ನ ದುಡ್ಡು ಕೊಟ್ಟಾಗಲಿ ಹಣ ಕೊಟ್ಟಾಗಲಿ ಅವರು ಆಗಲಿ ಏನೂ ಮಾಡಿಸಿಲ್ಲ. ನೋಡೋಣ ಏನೋ ಬಂದಿದ್ದಾರೆ ಏನೋ ಕೆಲಸಕ್ಕೆ ಬಂದು ಅವರು ಹೇಳಿದ್ರೆ ಅವರು ಸೇವೆ ಮಾಡ್ತೀನಿ ಅಂತ ಅವ್ರ ಬಾಯಿನಲ್ಲೇ ಬಂತಲ್ಲ ಅಂತ ಕೇಳಿರೋದು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ. ಅದು ಇವತ್ತು ನಡೆದಿದ್ದು, ಇವತ್ತು ನೀವು ಕೇಳಿದ್ರೆ ಹೇಳಿದ್ದೀನಿ ಬಿಟ್ಟರೆ ಆಗಮ ಪಂಡಿತರು ನಮ್ಮನ್ನ ಯಾರನ್ನು ನಾವು ಯಾರನ್ನು ನಾನಂತೂ ಇರಲಿಲ್ಲ ಅವತ್ತು, ಇವರೆಲ್ಲ ಹಿರಿಯರಿದ್ದರು ಅವರು ಇಲ್ಲ ಅಂತ ಅನಿಸುತ್ತೆ. ನೀವು ಬೇಕಾದ್ರಿಂದ 4 ಜನ ಕೇಳಿ, ಇದರಲ್ಲಿ ಯಾರ್ದು ವೈಯಕ್ತಿಕವಾದಾಗಲಿ ಏನೂ ಹಿತಾಸಕ್ತಿ ಇಲ್ಲ. ಏನೋ ಇಷ್ಟು ವರ್ಷಕ್ಕೆ ಇದೊಂದು ಒಳ್ಳೆಯ ಒಂದು ನಮ್ಮ ಧರ್ಮ ಹಿಂದೂ ಧರ್ಮದ ಒಂದು ಪ್ರಕಾರ ಎಲ್ಲ ಎಲ್ಲ ಜಾತಿ ಅದರಲ್ಲೂ ಮುಸ್ಲಿಮ್ಸ್ ಸಮೇತ ಬರ್ತಾರೆ ಧರ್ಮ ಬಿಟ್ಟು, ಆ ಥರ ಒಂದು ನಡೀತಿರೋ ಒಂದು ಜಾಗ ಅಂದರೆ ಶಿರಾದಲ್ಲಿ ನನಗೆ ತಿಳ್ಮಾಡಿ ದುರ್ಗಮ್ಮ ದೇವಸ್ಥಾನ ಒಂದೇ. ನಾವು ಇಲ್ಲಿ ಬಂದಾಗ ಇಲ್ಲಿ ದೇವಸ್ಥಾನದಿಂದ ನಮ್ಗೆ ಯಾವುದೇ ತರವಾದ ಆರ್ಥಿಕವಾಗಿ ದುಡ್ಡಾಗಲಿ ಇನ್ನೊಂದಾಗಲಿ ಇಟ್ಟರದಾಗಲಿ ಇಲ್ಲಿ ಕೂಡಿಟ್ಟರದಾಗಲಿ ಯಾವ ತರವಾದ ದುಡ್ಡು ಇರಲಿಲ್ಲ. ನಯಾ ಪೈಸನು ದೇವಸ್ಥಾನದಿಂದ ಯಾವುದು ಜಮಾ ಇಲ್ಲ, ಕಟ್ಟಡ ಕಟ್ಟಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದೂ ಇಲ್ಲ. ಜಯಚಂದ್ರ ಅವರು ಏನೂ ಇಲ್ಲದಂಗೆ ಅವರೊಂದು ಪ್ರಭಾವ ಬೀರಿ 30 ಲಕ್ಷ ರೂಪಾಯಿ ಪ್ರಾಥಮಿಕ ಹಂತವಾಗಿ ಸರ್ಕಾರದಿಂದ ಬಿಡುಗಡೆಗೊಳಿಸಿದ್ರು ಇದು ಮಂದಿರ ನಿರ್ಮಾಣ ಕಟ್ಟಲಿ ಮಾಡಲಿ ಅಂತ. ಆ 30 ಲಕ್ಷ ರೂಪಾಯಿ ನಿರ್ಮಾಣಕ್ಕೆ ಬಿಡುಗಡೆಗೊಳಿಸಿದಾಗ ಫಸ್ಟ್ ದಿವಸ ನಾವು ರಾಜಣ್ಣವರತ್ತು ಯಾವುದೋ ಒಂದು ಕಾರ್ಯ ನಿಮಿತ್ತ ಹೋಗಿದ್ರು ಕೆಲವರೆಲ್ಲ, ನಾವು ನಾರಾಯಣಸ್ವಾಮಿ ಅವರು ಚಲಪತಿ ಅವರು ನಾಗೇಶ್ 4 ಜನ ದೇವಸ್ಥಾನ ಅವ್ರ ಪ್ಲಾನ್ ಪ್ರಕಾರ ಜಾಗ ಅವರು ಆಗಮ ಪಂಡಿತರು ತೋರಿಸಿರೋ ಜಾಗದಲ್ಲೇ ಎಲ್ಲ ಒಂದು ಅಳತೆಗಳೆಲ್ಲ ಮಾಡಿ ಅಲ್ಲಿಂದ ನಿರ್ಮಾಣ ಕಾರ್ಯ ಶುರುವಾಯಿತು. ಎಲ್ಲ ಭಾಳಷ್ಟು ಜನ ಸಹಕರಿಸಿದ್ದಾರೆ, 1 ರೂಪಾಯಿಯಿಂದ ಉಂಡಿಯಲ್ಲಿ ಹಾಕಿರೋದ್ರಿಂದ ಹಿಡಿದು ಕೆಲವರು ಕರೆದು 5 ಲಕ್ಷ ರೂಪಾಯಿವರೆಗೂ ನಮಗೆ ನೀನು ಏನು ಹೇಳಬೇಡ ತಗೋ ಅಂತ 5 ಲಕ್ಷ ರೂಪಾಯಿವರೆಗೂ ದುಡ್ಡು ಕೊಟ್ಟಿರೋರಿದ್ದಾರೆ ಭಕ್ತರು. ಇದಕ್ಕೆ ಸಂಪೂರ್ಣ ಶಿರಾ ಭಕ್ತರು ಯಾರ್ಯಾರು ನನ್ನ ಕಡೆ ಜಮಾ ಕೊಟ್ಟಿದ್ದಾರೆ ಅದಕ್ಕೆ ಜಮಾ ನಾವು ದುಡ್ಡು ದೇಣಿಗೆ ಕೊಟ್ಟಿರೋದನ್ನು ಸುಮಾರು 4-5 ಜನ ನಾವು ಸದಸ್ಯರು ಜಮಾ ತಗೊಂಡಾಗ ಸಹಿ ಹಾಕಿದ್ದೀವಿ. ಆಮೇಲೆ ಎವ್ರಿ 15 ದಿವಸಕ್ಕೊಂದ್ಸರ್ತಿ ಈ ಬಟವಾಡಿ ಶರಣವರಿಗೆ ನಾವು ಕಲ್ಲಿನ ಕೆತ್ತನೆ ಬಟವಾಡಿ ಕೊಡಬೇಕಾದ್ರೆ ಅದು ಸಮೇತ ಬಟವಾಡಿ ಮಾಡೋದಕ್ಕೆ ನಾವು ಸಹಿ ತೊಗೊಂಡಿದ್ದೀವಿ. ಇದಕ್ಕೆಲ್ಲ ಕಂಪ್ಲೀಟ್ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ, ದುಡ್ಡು ಬಂದಿರೋದಕ್ಕೆ ನಾವು ದುಡ್ಡು ಖರ್ಚು ಮಾಡಿರೋದಕ್ಕೆ ಕಂಪ್ಲೀಟ್ ರೆಕಾರ್ಡ್ಸ್ ಇದೆ. ಎಲ್ಲ ಭಕ್ತರು ಕೊಟ್ಟಿದ್ದಾರೆ, ಇದರಲ್ಲಿ ಜಾತಿ ಧರ್ಮ ಅನ್ನೋದಿಲ್ಲ, ಎಲ್ಲ ಧರ್ಮದವರು ಕೊಟ್ಟಿದ್ದಾರೆ. ಹಿಂಗೆ ನಿರ್ಮಾಣ ಕಾರ್ಯ ಇದು ಆಗ್ತಾ ಶುರುವಾಯಿತು. ಆಗ್ತಾ ಏನಾಯಿತು, ನಾರಾಯಣಸ್ವಾಮಿ ಅವರು ನಾನು ಬೇಸ್ಮೆಂಟ್ ಕಟ್ಟಿಸ್ಕೊಡ್ತೀನಿ, ಯಾವುದೋ ನಾನು ನನ್ನ ದುಡ್ಡಿತ್ತು ಅಂತ ಅದೆಷ್ಟೋ 1 ಲಕ್ಷ ರೂಪಾಯಿ ಅವ್ರು ಬೇಸ್ಮೆಂಟ್ ಕಟ್ಟಕ್ಕೆ ಶುರು ಮಾಡಿದ್ರು. ನಾವು ಆವಾಗ ಇದು ಗಣಪತಿ ಗುಡಿ ಥರ ಒಂದು ಸಿಮೆಂಟಲ್ಲಿ ಕಟ್ಟೋಣ ಅನ್ನೋ ಒಂದು ಪ್ರಸ್ತಾಪನೆ ಬಂತು, ಒಂದು 60-70 ಲಕ್ಷ ರೂಪಾಯಿ ಆಗುತ್ತೆ, 6 ತಿಂಗಳಲ್ಲಿ ಆಗುತ್ತೆ ಅಂತ. ಇದೇ ಭಕ್ತರೆಲ್ಲ ಯಾರು ಹರಿಯಪ್ಪ ಅವರು ಇವರೆಲ್ಲ ಇಲ್ಲಣ, ಇದು ನಾವು ಭಕ್ತರು ಭಾಳ ಇದ್ದಾರೆ, ದಯವಿಟ್ಟು ನೀವು ಕಲ್ಲಲ್ಲೇ ಕಟ್ಟಿ ದುಡ್ಡು ಬರುತ್ತೆ, ನೀವು ಯೋಚನೆ ಮಾಡಿರಿ, ನೀವು ಬಂದಿದ್ದೀರಾ ನೀವು ಬಂದು ಒಳ್ಳೇದಾಗುತ್ತೆ ಮಾಡೋಣ ಅಂತವ್ರೆಲ್ಲ ಒಂದು ಸ್ವಲ್ಪ ಸಹಕಾರದ ರೀತಿ ಮಾತಾಡಿಲ್ಲ ಮಾಡೋಣ ಅಂತ ಉತ್ತೇಜನದಲ್ಲಿ ಹೇಳಿದ್ರು. ಸರ್ ಅದು ಏನೋ ಆ ಎಮ್ಮನ ಪ್ರೇರಣೆ ಏನೋ ನಾರಾಯಣ ಸ್ವಾಮಿ ಅವರು ಜಯಚಂದ್ರ ಅವ್ರ ಮಾತಿಗೆ ಒಂದು ಗೌರವ ಕೊಟ್ಟು ಅವ್ರು ಕಂಪ್ಲೀಟು
ಕಲ್ಲು ಈ ದೇವಸ್ಥಾನಕ್ಕೆ ಗರ್ಭಗುಡಿಗೆ ಮುಖಮಂಟಪಕ್ಕೆ ಎಷ್ಟು ಬೇಕೋ ಅಷ್ಟು ನಾನೇ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕನುಗುಣವಾಗಿ ಅವರು ಕಂಪ್ಲೀಟ್ ಅವರೇ ಸ್ವಂತ ಎಲ್ಲ ತೆಗೆಸಿ, ನಾವು ಅಲ್ಗೂ ಪ್ರಸ್ತಾವನೆ ಹೇಳಿದ್ವಿ, ಸಾರ್ ಇಷ್ಟೊಂದು ಕೋಟಿ ಕೋಟಿ ಆಗುತ್ತೆ, ಸಾವಿರಾರು ಲೀಟ್ರ್ ಡೀಸೆಲ್ ಖರ್ಚಾಗುತ್ತೆ, ಆ ಡೀಸೆಲ್ ಖರ್ಚು ನಾವು ಕೊಡ್ತೀವಿ ಸಮಿತಿ ಎಲ್ಲ ಭಕ್ತರದು, ದಯವಿಟ್ಟು ಆ ಡೀಸೆಲ್ ಖರ್ಚು ತಗೊಂಡು ನೀವು ಇದು ಬೇಕಾದ್ರೆ ಕಲ್ಲು ಕೊಡಿ ಅಂದರೆ, ಇಲ್ಲ ಇಲ್ಲ ಒಂದು ರೂಪಾಯಿ ತೊಗೊಂಡ್ರೆ ನನಗೆ ಅದು ಇದಾಗುತ್ತೆ, ನನ್ನ ಭಕ್ತಿ ನಾನು ಕೊಡ್ತೀನಿ ಹೇಳಿದರೆ ಹಿರಿಯರು ನಾನು ಕೊಡಲೇಬೇಕು ಅಂತೇಳಿ ಅವರೆಲ್ಲ ಕಲ್ಲು ಕೊಡೋಕ್ಕೆ ಶುರು ಮಾಡಿದ್ರು. ಅದೊಂದು ಎರಡು ಕಾರಣಗಳು, ಇವರು ಇಬ್ಬರದ ಒಂದು ದೃಢ ನಿರ್ಧಾರದ ಕಾರಣ, ಜಯಚಂದ್ರ ಅವರು ನಾರಾಯಣಸ್ವಾಮಿ ಅವರು ದೃಢದ ಕಾರಣ, ಇಂಥ ಒಂದು ಭವ್ಯವಾದ ಐತಿಹಾಸಿಕವಾದ ಮಂದಿರ ಶಿರಾದಲ್ಲಿ ನಿರ್ಮಾಣ ಕಾರ್ಯ ಶುರುವಾಯಿತು. ಈ ಪೌಳಿ ನಿರ್ಮಾಣದಲ್ಲಿ ಗೊಂದಲ ಉಂಟಾಗಿರೋದ್ರಿಂದ ಅವರೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಜನ ಅಭಿಪ್ರಾಯ ತಗೋಬೇಕು, ಯಾಕಂದರೆ ಈ ನಾವನ್ನೆಲ್ಲ ನಿರ್ಮಿಸ್ತಾ ಇರೋದು ಗ್ರಾಮ ದೇವತೆ, ಗ್ರಾಮಸ್ಥರು ಎಲ್ಲರೂ ಏನು ಅಭಿಪ್ರಾಯ ಕೊಡ್ತಾರೋ ಆ ಥರ ನಡೆಯೋಣ. ಒಂದು ಈ ಪೌಳಿ ಈ ಥರ ಪೌಳಿ ಬೇಕೋ ಅಥವಾ ಈ ಥರ ಬೇಕೋ ಅಂತ ಒಂದು ಅಭಿಪ್ರಾಯ ತಗೊಂಡು ಜನಾಭಿಪ್ರಾಯ ಅದು ಹೆಚ್ಚಿಗೆ ಒಲವು ಬರುತ್ತೋ ಅದನ್ನು ಮಾಡೋಣ ಅಂತ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನಾವು ಈ ದೇವಸ್ಥಾನ ಪ್ರಾರಂಭ ಮಾಡಿದಾಗ ಇದು 1982 ಮುಜರಾಯಿ ಇಲಾಖೆಗೆ ಸೇರಿದಂಥ ಸರ್ಕಾರಿ ದೇವಸ್ಥಾನ. ಈ ದೇವಸ್ಥಾನ ಪ್ರಾರಂಭ ಮಾಡಿದಾಗ ಈ ದೇವಸ್ಥಾನದ ನಕ್ಷೆ ಮತ್ತು ಎಸ್ಟಿಮೇಷನ್ ಎರಡನ್ನೂ ಸಹ ಮುಜರಾಯಿ ಇಲಾಖೆಯಿಂದ ಮತ್ತು PWD ಇಲಾಖೆಯಿಂದ ಅನುಮತಿ ತಗೊಂಡು, ಮಂಜೂರಾತಿ ತಗೊಂಡು ನಾವು ದೇವಸ್ಥಾನನ ಏನು ನೀಲಿ ನಕ್ಷೆ ಇತ್ತು ಅದರಂತೆ ನಾವು ಕಟ್ಟಡ ನಿರ್ಮಾಣ ಕಾರ್ಯನ 1 ಇಂಚ್ ಜಾಗ ಸಹಿತ ನಾವು ಆ ನಕ್ಷೆ ಬಿಟ್ಟು ಕಟ್ಟಡ ಮಾಡಿಲ್ಲ. ನಂತರ ನಾವು ದೇವಸ್ಥಾನ ಪೂರ್ಣಗೊಳಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾಗ ಮೊದಲು ಪ್ರತಿಷ್ಠಾಪನೆ ಆಗಲಿ, ಆನಂತರ ಕಾಂಪೌಂಡ್ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡಿದ್ವಿ. ಆ ನಂತರ ಕೂತ್ಕೊಂಡು ಎಲ್ಲರೂ ಏನು ಭಕ್ತರಿದ್ದಾರೆ ಕೂತ್ಕೊಂಡು ಮಾತಾಡಿದಾಗ, ಇಲ್ಲ ಒಂದೆರಡು ವರಡಿ ಕಾಂಪೌಂಡ್ ಮಾಡಿಸಿ ಗ್ರಿಲ್ ಹಾಕ್ಸೋಣ, ಆಮೇಲೆ ಬೇಕಾದರೆ ಏನೋ ಬದಲಾವಣೆ ಇದ್ದರೆ ಇದು ಮಾಡೋಣ, ಪ್ರತಿಷ್ಠಾಪನೆಗೆ ಇಷ್ಟು ಮಾಡೋಣ ಅಂಥೇಳಿ ಮಾತಾಡಿಕೊಂಡಾಗ, ಈ ಬತ್ತಿದ್ದಂಥ ನಮ್ಮ ದೇವಸ್ಥಾನಕ್ಕೆ ಪರ್ಮನೆಂಟಾಗಿ ಬರ್ತಿದ್ದಂಥ ಇಂಜಿನಿಯರ್ನ ಏನು ಕೇಳಲಿಲ್ಲ. ಅಲ್ಲೇವರೆಗೂ ನಾವು ಇಂಜಿನಿಯರ್ನ ಪೂರ್ಣವಾದಂಥ ಇದನ್ನು ತಾಂಡಿದ್ದೀವಿ, ಶ್ರಮನ ಕೇಳಲಿಲ್ಲ. ಯಾರೋ ಒಬ್ಬರು ಬೇರೆ ಇಂಜಿನಿಯರ್ನ ಕರ್ಕೊಂಬಂದು ನಾವು ಹಾಕ್ಸಿದ್ದು ಪಾಯನ ತೆಗೆಸ್ಬಿಟ್ಟು ಮತ್ತೆ ಪಾಯ ಹಾಕ್ಸಿ ಕೆಲಸ ಪ್ರಾರಂಭ ಮಾಡೋಕು, ಅಪ್ಪ ಮಾಡಬೇಡಿ ಈ ಥರ, ಇದು ಸರ್ಕಾರದಿಂದ ಅಪ್ರೂವಲ್ ಮಾಡಿಸ್ಕೊಂಡು ಮಾಡ್ರಿ, ಮಾಡೋಣ. ಈಗ ಗ್ರಿಲ್ ಮಾಡಿಸಿ ನಾವು ಪ್ರತಿಷ್ಠಾಪನೆ ಮಾಡೋಣ, ಅಮ್ಮನ ಇದಕ್ಕೆ ಬಿಟ್ಟಿದ್ದೀವಿ ಜಲಾಧಿವಾಸಕ್ಕೆ ಅಂದಾಗ ಗಣಪತಿ ದೇವಸ್ಥಾನದಾಗೆ ಒಂದು ಮೀಟಿಂಗ್ ಸೇರಿತು. ಅಲ್ಲಿ ಮೀಟಿಂಗ್ ಸೇರಿದಾಗ ಏನು ಮಾಡಿ ನೋಡಬೇಕು, ಪ್ರತಿಷ್ಠಾಪನೆನ ಅಮ್ಮನ್ನ ಒಂದು ಮೂಲ ವಿಗ್ರಹನ ಒಳಗಡೆ ಇಡೋದು, ಈ ಅಮ್ಮನಿಗೂ ಇಲ್ಲೊಂದು ಪೀಠ ಕಟ್ಟಿ ಇದು ಮಾಡೋದು ಅಂತ ಮಾಡಿದ್ವಿ. ಈಗ ಇಲ್ಲ ಇಲ್ಲ ಎರಡು ಒಳಗಡೆ ಇಡಬೇಕು. ಈಗ ಅಪ್ಪ ಪ್ರತಿಷ್ಠಾಪನೆ ಇದೆಲ್ಲ ಪೂರ್ಣವಾದ ಜವಾಬ್ದಾರಿ ನಿಮ್ಮದೇ, ನಾವು ದೇವಸ್ಥಾನನ ಫಿನಿಷ್ ಮಾಡಿ ಕಾಂಪೌಂಡ್ ಗ್ರಿಲ್ ಹಾಕಿಸ್ಕೊಡ್ತೀವಿ ಅಂತ ಗ್ರಿಲ್ನನ್ನು ಕರೆದು ಅವನಿಗೇನು ಬೇಕು ಏನು ಅಂತ ಎಸ್ಟಿಮೇಷನ್ ತಗೊಂಡ್ವಿ. ಅಷ್ಟರಲ್ಲಿ ಇವ್ರೇನು ಮಾಡಿದರು, ಯಾರನ್ನು ಕೇಳದೆ ದುಡುಕಿದ ನಿರ್ಧಾರ ತಗೊಂಡು ಕೆಲವೇ ಜನ ಯುವಕರ ಹಿಂದೆ ಯಜಮಾನನ ಕೈವಾಡ ಇದೆ, ಇವರು ಒಂದು ದುರುದ್ದೇಶವಾದಂಥ ತೀರ್ಮಾನ ತಗೊಂಡು ಹಿಂದೆ ಒಂದು ಸರಿ ಮಾತಾಡಿದರು, ದೇವಸ್ಥಾನ ಪೂರ್ತಿ ಆಗಲಿ ಕಂಡ್ರು ಆಮೇಲೆ ಏನು ಬೇಕ ಮಾಡ್ಕೊಳೋಣ ನಾವು ಅಂತ. ಇದನ್ನು ಉದ್ದೇಶ ಇಟ್ಕೊಂಡು ಇವರೇನು ಮಾಡಿದರು, ಕಾಂಪೌಂಡ್ ನಿರ್ಮಾಣನ ಪ್ರಾರಂಭ ಮಾಡಿದರು. ಈ ಟೈಮಲ್ಲಿ ರಾಮಣ್ಣವರು VSSN ಅವ್ರಿಗೆ ಹೇಳ್ಬಿಟ್ಟು ಸಿಮೆಂಟ್ನ ಒಳಗಡೆ ಗರ್ಭಗುಡಿಗೆ ಅನ್ಲೋಡ್ ಮಾಡಿಸಿದ್ರು, ಅದೇ ಸಿಮೆಂಟ್ ಉಪಯೋಗಿಸ್ಕೊಂಡು ರಾಮಣ್ಣವ್ರು ಕಬ್ಬಣ ತರಿಸಿ ನಾವು ಮಾಡಿದ್ದು ಮಾಡಿದ್ದೆ ಅಂಥೇಳಿ ಅಲ್ಲೇವರೆಗೂ ಇದ್ದ 2 ವರ್ಷದಿಂದ ಇದ್ದಂಥ ಕಮಿಟಿನವ್ರನ್ನ ದೇಣಿಗೆ ಕೊಟ್ಟು ಭಕ್ತರನ್ನ ಎಲ್ಲರನ್ನೂ ಕಡೆಗಣಿಸಿ ಈ ಒಂದು ಕಾಂಪೌಂಡ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಕಾಂಪೌಂಡ್ ನಿರ್ಮಾಣ ಮಾಡೋದ್ರಿಂದ ದೇವಸ್ಥಾನದಲ್ಲಿ ಯಾವುದೇ ಚಟುವಟಿಕೆ ನಡೆದರೂ ಯಾವ ಭಕ್ತರಿಗೂ ಗೊತ್ತಾಗೋದಿಲ್ಲ, ಮೊದಲನೇ ಪಾಯಿಂಟ್. ಎರಡನೇದು, ಹೆಣ್ಣು ಮಕ್ಕಳು ಹೆಚ್ಚಿಗೆ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ, ಅಲ್ಲಿ ಪ್ರತಿಯೊಬ್ಬರಿಗೂ ದೇವಸ್ಥಾನ ಕಾಣೋ ಹಾಗಿದ್ರೆ ದೇವಸ್ಥಾನದಲ್ಲಿ ಕಳ್ಳತನ ಮತ್ತು ಅನೈತಿಕ ಚಟುವಟಿಕೆ ಇನ್ನೊಂದು ಮತ್ತೊಂದು ಆಗೋದಕ್ಕೆ ಅವಕಾಶ ಇರೋಲ್ಲ. ಓಪನ್ ಆಗಿದ್ದರೆ ಅದಿಲ್ಲ ಅಂತಂದರೆ ಭಿಕ್ಷುಕರು ಮತ್ತು ಈಗ ನವಗ್ರಹ ದೇವಸ್ಥಾನದಲ್ಲಿ ಏನು ಕೂತ್ಕೊಂಡು ಯುವ ಪ್ರೇಮಿಗಳು ಅವರು ಇವರು ಯಾವ ಥರ ಎಲ್ಲ ಇದು ಮಾಡ್ತಾರೆ, ಆ ಥರ ಅನೈತಿಕ ಚಟುವಟಿಕೆ ತಾಣ ಆಗ್ತದೆ, ಆಗಬಾರ್ದು. ನಮ್ಮ ಗ್ರಾಮ ದೇವತೆ ದೇವಸ್ಥಾನ ಇದು ಒಂದು ಉನ್ನತವಾದಂಥ ದೇವಸ್ಥಾನ ಆಗಿ ಐತಿಹಾಸಿಕವಾದಂಥ ದೇವಸ್ಥಾನ ಆಗಿ ಪ್ರತಿನಿತ್ಯ ಭಕ್ತರು ಬಂದು ಹೋಗೋ ಅಂಥ ಒಂದು ತಾಣ ಆಗಬೇಕು ಅಂತ ಹೇಳಿ
ಒಬ್ಬರೇ ಭಕ್ತರು 3.5 ಲಕ್ಷ ರೂಪಾಯಿದು ಬಾಗಿಲಿಗೆ ಮರನ ಇಲ್ಲಿಗೆ ಕಳಿಸಿ ಬಳುವಳಿ ಹಾಕ್ಕೊಟ್ರು. ಈ ಕಾಲಕ್ಕೆ ಇಷ್ಟು ಹೊತ್ತಿಗೆ ರಾಜಗೋಪುರದ್ದು ಪಾಯ ಆಗಬೇಕಾಯಿತು ನಾವುಗಳೆಲ್ಲ ಮಾತಾಡ್ಕೊಂಡು ರೀತಿಯಲ್ಲಿ 72 ಅಡಿ ರಾಜಗೋಪುರ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಈ ಒಂದು ಇವರ ಕೆಲಸಗಳನ್ನ ನೋಡಿದಾಗ ಯಾವುದೋ ಕೆಲಸಕ್ಕೆ ಕೈ ಹಾಕ್ದಲೆ ದೂರ ಇದ್ಬಿಡೋಣ, ತಟಸ್ಥವಾಗಿದ್ಬಿಡೋಣ, ಇಂಥ ಒಂದು ಒಂದು ಒಳ್ಳೆ ಕೋಟಿ ರೂಪಾಯಿ ಕೂಲಿ ಕೊಟ್ಟು ದೇವಸ್ಥಾನ ಕಟ್ಟಿ ಇವತ್ತು ಅದನ್ನು ಯಾರಿಗೂ ಕಾಣ್ದಂಗೆ ಕಾಂಪೌಂಡ್ ಮಾಡಿಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗ್ತೈತೆ? ಯಾವ ಪುರುಷಾರ್ಥ ಸಾಧನೆಗೋಸ್ಕರ ಇವರು ಈ ಥರ ಮಾಡ್ತಾ ಇದ್ದಾರೆ? ಈ ದೇವಸ್ಥಾನಕ್ಕೆ ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನ್ರು ಪ್ರತಿಯೊಬ್ಬರು ಜಾತ್ಯತೀತವಾಗಿ ಆ ದೇವಸ್ಥಾನದ ಭಕ್ತರಿದ್ದಾರೆ. ಆದರೆ 1982 ಇಸ್ವಿಯಿಂದ 2016 ಮೇವರೆಗೆ 10 ಪೈಸ ಉಂಡಿ ದುಡ್ಡಿಲ್ಲ. ಅದೇ 2016 ಮೇಯಿಂದ 2018 ಫೆಬ್ರವರಿ ಮಾರ್ಚ್ ನಾವು ಕೆಲಸ ನಿಲ್ಲಿಸೋವರೆಗೂ 340,000 ರೂಪಾಯಿ ಉಂಡಿ ಹಣ ಬಂದಿದೆ. ಅದರ ಹಿಂದೆ ಬಂದಂಥ 34 ವರ್ಷದಿಂದ ಬಂದಂಥ ಹಣ ಏನಾಯಿತು? ಯಜಮಾನ ಅನ್ನೋರು ಲೆಕ್ಕ ಇಟ್ಟಿದ್ದಾರೆ, ಇಲ್ಲ ಪೂಜಾರಪ್ಪನವ್ರ ಹತ್ರ ಬಿಗಿದ್ಕೆ ಇದೆಯಾ? ಇದು ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ ಆಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಇದನ್ನು ವಶಕ್ಕೆ ತಗೊಳ್ಳಲಿಲ್ಲ? ಮತ್ತು ಭಕ್ತರು ಕೊಟ್ಟಂಥ ಬಂಗಾರ ಬೆಳ್ಳಿ ನಗದು ಇವೆಲ್ಲವೂ ಏನಾದವು ಇಲ್ಲೇವರೆಗೂ? ಸರ್ಕಾರ ಏನು ಕಣ್ಮುಚ್ಕೊಂಡು ಕುಂತೈತೆ ಇಂಥವೆಲ್ಲ ನಡೀತಾ ಇದ್ರು? ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇಲ್ಲಿವರೆಗೂ ಬಂದಿರತಕ್ಕಂಥ ಆದಾಯನ ಸರ್ಕಾರಕ್ಕೆ ತಗೊಂಡು ದೇವಸ್ಥಾನದ ಅಭಿವೃದ್ಧಿನ ಮಾಡಿ ಈ ಊರಿಗೆ ಒಳ್ಳೇದಾಗಬೇಕು ಅಂದರೆ ತಾಯಿ ಹಂಗತಲೆ ಮಲಗಿದ್ದಾಳೆ, ಕೈ ತೋರಿಸ್ತಾ ಇದ್ದಾಳೆ ಆಕಾಶಕ್ಕೆ, ಇನ್ನು ಮಳೆ ಬಂದರೆ ನಮ್ಮ ಊರಿಗೆ ಎಲ್ಲಿ ಬರುತ್ತೆ, ಬರಗಾಲ ಬಂದು ಕೂತೈತೆ. ಇದನ್ನೆಲ್ಲನೂ ಮನಸ್ಸಿನಲ್ಲಿಟ್ಕೊಂಡು ಸಾರ್ವಜನಿಕರ ಹಿತದೃಷ್ಟಿಯಿಂದ ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಯುವಕರು ಮತ್ತು ಕಮಿಟಿನವರು ಕೂತು ಒಂದು ಮಾತುಕತೆ ನಿರ್ಧಾರಕ್ಕೆ ಬಂದು ಒಂದು ಒಳ್ಳೆಯ ನಿರ್ಧಾರ ತಗೊಂಡು ದೇವಸ್ಥಾನನ ಅಭಿವೃದ್ಧಿ ಮಾಡಿ ಪ್ರತಿಷ್ಠಾಪನೆ ಮಾಡಿಸಿ ಊರಿಗೆ ಒಳ್ಳೆಯದಾಗ ರೀತಿ ಆಗಲಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಹಿರಿಯರಾಗಲಿ ಕಿರಿಯರಾಗಲಿ ಎಲ್ಲರಿಗೂ ನಮ್ಮ ಬೇಡಿಕೆ ಇಷ್ಟೇ. ಯಾರದೋ ಒಬ್ಬರ ಮಾತಿಗೆ ಮನ್ನಣೆ ಕೊಡಬೇಡಿ, ದೇವಸ್ಥಾನಕ್ಕೆ ಒಳ್ಳೇದಾಗಬೇಕು, ಊರಿಗೆ ಒಳ್ಳೇದಾಗಬೇಕು, ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಕೆಲಸ ಮಾಡಿ ಅಂಥೇಳಿ ನಾನು ಕಠಿಣವಾಗಿ ಹೇಳ್ತಾ ಇದ್ದೀನಿ. ಹಾಗೂ ನನ್ನ ಬೇಡಿಕೆನೂ ಅದೇ, ನಾವ್ಯಾರೂ ದೇವಸ್ಥಾನದ ಮ್ಯಾನೇಜರಾಗಲಿ ಅಥವಾ ಅಧ್ಯಕ್ಷರಾಗಲಿ ಅಥವಾ ಡೈರೆಕ್ಟ್ರಾಗಲಿ ಇರಬೇಕು ಅನ್ನೋ ಇಚ್ಛೆ ಇಟ್ಕೊಂಡಿರೋರಲ್ಲ. ಪ್ರತಿಯೊಬ್ಬರ ಹಿರಿಯರು ಹಿಂದೆ ಮಧುಗಿರಿ ಕೋರ್ಟ್ಗೆ ಇವರು ತಂದೆ ತಾಯಿಗಳು ಇವ್ರ ತಂದೆಯವರು ಇವರೆಲ್ಲ ಓಡಾಡಿದ್ದಾರೆ, ಮಿಸ್ಟರ್ ನರಸಪ್ಪನವರು ಆದಿಯಾಗಿ ಎಲ್ಲರೂ ಓಡಾಡಿದ್ದಾರೆ ವರ್ಷಾನುಗಟ್ಟಲೆ ಓಡಾಡಿ ಇವತ್ತು ಒಂದು ದೇವಸ್ಥಾನ ಒಂದು ಮಟ್ಟಕ್ಕೆ ಬರ್ತಾ ಇದೆ, ಒಳ್ಳೆ ದೇವಸ್ಥಾನ ಆಗ್ತಾ ಐತೆ ಅಂತ ಭಕ್ತರೆಲ್ಲ ನಾನು ಆಸೆ ಇಟ್ಕೊಂಡಾಗ ಈ ಥರ ನೀವು ಕಾಂಪೌಂಡ್ ಕಟ್ಟಿ ಕೋಟೆ ಕಟ್ಟಿ ಮುಚ್ಚಾಕ್ಬಿಟ್ರೆ ಸಾರ್ಥಕ ಏನಾಗುತ್ತೆ? ಅದರಿಂದ ಒಳ್ಳೇದಾಗುತ್ತೆ? ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಎಲ್ಲರೂ ವಿಶಾಲವಾದ ಮನೋಭಾವನೆ ಇಟ್ಕೊಂಡು ಈ ಒಂದು ಕಾರ್ಯದಲ್ಲಿ ಕೂತು ಮಾತನಾಡಿ ಒಳ್ಳೆ ಒಂದು ನಿರ್ಧಾರನ ಈ ನಿಮ್ಮ ವಾಹಿನಿ ಮುಖಾಂತರನಾದ್ರೂ ಅವ್ರಿಗೆ ಜ್ಞಾನೋದಯ ಆಗಿ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ನನ್ನ 2 ಮಾತನ್ನ ದಿನಾಂಕ 31/2019 ಶಿರಾನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯವಹಾರಿಕ ರಸಪ್ರಶ್ನೆ ಸ್ಪರ್ಧೆ 2019 ಏರ್ಪಡಿಸಲಾಗಿದೆ. ಶಿರಾನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯವಹಾರಿಕ ರಸಪ್ರಶ್ನೆ ಸ್ಪರ್ಧೆ 2019 ಕಾರ್ಯಕ್ರಮವನ್ನು ಬೆಳಗ್ಗೆ 10 ಗಂಟೆಗೆ ಕಾಲೇಜು ಕಟ್ಟಡದಲ್ಲಿ ನಡೆಸಲಾಗುವುದು ಎಂದು ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ವೇಣುಗೋಪಾಲ್ ತಿಳಿಸಿದರು. ಕಾರ್ಯಕ್ರಮದ ವಿವರಣೆಯನ್ನು ಶ್ರೀಟಿವಿ ತಂಡ ಪಡೆದಾಗ ನಾನು ಶಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಜ್ಞಾನ ವಾಣಿಜ್ಯ ಇಲ್ಲಿನ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ವೇಣುಗೋಪಾಲ್. ನಮ್ಮ ಕಾಲೇಜಿನಲ್ಲಿ ಪಠ್ಯ ಪೂರಕ ಪಠ್ಯೇತರವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಿಗೆ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ಉತ್ತೇಜನ ಪರಿಸರ ಈ ಕಾಲೇಜಿನಲ್ಲಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗಾಗಿ ಈ ಕಾಲೇಜಿನ ಎಲ್ಲ ಅಧ್ಯಾಪಕ ವರ್ಗ ಕಲಾ
ವಿಜ್ಞಾನ ವಾಣಿಜ್ಯ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧ್ಯಾಪಕ ವರ್ಗ ಮತ್ತು ಸಿಬ್ಬಂದಿ ವರ್ಗ ಮತ್ತು ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿ ಸಮುದಾಯ ಈ ಕಾಲೇಜಿನಲ್ಲಿ ಕಲಿತಾ ಇದೆ. ಇವರಿಗಾಗಿ ನಮ್ಮ ಕಾಲೇಜಿನಲ್ಲಿ 31/1/2019 ಬುಧವಾರ 11 ಗಂಟೆಗೆ ಕಾಲೇಜಿನಲ್ಲಿ ವಾಣಿಜ್ಯಶಾಸ್ತ್ರ ವಾಣಿಜ್ಯ ಮತ್ತು ನಿರ್ವಹಣಾಶಾಸ್ತ್ರ ವಿಭಾಗದ ವತಿಯಿಂದ ವ್ಯಾವಹಾರಿಕ ರಸಪ್ರಶ್ನೆ ಸ್ಪರ್ಧೆ 2019 ಬಿಸ್ನೆಸ್ ಕ್ವಿಜ್ ಇದನ್ನು ಆಯೋಜಿಸಿದೆ. ತುಮಕೂರು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಬರ್ತಕ್ಕಂಥ ವಿವಿಧ ಕಾಲೇಜುಗಳು ಅವುಗಳನ್ನು ಒಳಗೊಂಡು ಈ ಕಾರ್ಯಕ್ರಮ ಒಂದು ವ್ಯಾಪಕವಾದ ವಿಸ್ತೃತವಾದ ಮತ್ತು ಅರ್ಥಪೂರ್ಣವಾದ ರೀತಿಯಲ್ಲಿ ನಾವು ಆಯೋಜಿಸಿದ್ದೀವಿ. ಅಂತರ್ ಪದವಿ ಕಾಲೇಜುಗಳ ಇಂದ ಬರ್ತಕ್ಕಂಥ ಬೇರೆ ಬೇರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿವಿಧ ಕಾಲೇಜುಗಳಿಂದ ಆಗಮಿಸ್ತಾದರೆ ಇದು ಹೆಚ್ಚು ಶೈಕ್ಷಣಿಕ ಬೆಳವಣಿಗೆಯ ದೃಷ್ಟಿಯಿಂದ ಮತ್ತು ವರ್ತಮಾನದಲ್ಲಿ ವ್ಯವಹಾರಿಕ ಜ್ಞಾನ ಆರ್ಥಿಕ ಜ್ಞಾನ ಮತ್ತು ಎಲ್ ಪಿ ಜಿಯ ಒಂದು ಒಟ್ಟಾರೆ ವಾತಾವರಣದಲ್ಲಿರುವಾಗ ಇಂತಹ ಸ್ಪರ್ಧಾತ್ಮಕ ಜಗತ್ತಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡತಕ್ಕಂಥ ಅವರನ್ನು ಉತ್ತೇಜಿಸತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಕಾಲೇಜು ಹಾಕ್ಕೊಳ್ತಾ ಇದೆ. ಅದರ ಸದುಪಯೋಗವನ್ನು ಖಂಡಿತ ನಮ್ಮ ವಿದ್ಯಾರ್ಥಿಗಳು ಪಡ್ಕೊಳ್ತಾರೆ ಮತ್ತು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಅಂತ ನಾನು ನಂಬಿದ್ದೀನಿ. ನಮಸ್ಕಾರ. ನೋಡಿ ಸರ್, ಸರ್ ಈ ಕ್ವಿಜ್ ಕಾರ್ಯಕ್ರಮ ಏರ್ಪಡಿಸಿದ್ದಲ್ಲ, ಇದಕ್ಕೆ ಪ್ರೇರಣೆ ಏನು? ಇದಕ್ಕೆ ಪ್ರೇರಣೆ ಈಗಾಗಲೇ ನಮ್ಮ ಮನಸ್ಸಿನಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಜಗತ್ತಿನಲ್ಲಿ ಅವರು ಸಾಮರ್ಥ್ಯವನ್ನು ಕೌಶಲ್ಯವನ್ನು ಪರಿಣತಿಯನ್ನು ಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಆಲೋಚಿಸಿದ್ವಿ. ಆ ಒತ್ತಿನಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಬೆಂಗಳೂರು ರೀಜನ್ಗೆ ಸಂಬಂಧಪಟ್ಟಂಥ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಆರ್ ಕೆ ರಮೇಶ್ ಬಾಬುರವರು, ಈ ಕಾಲೇಜಿನ ಪ್ರಾಂಶುಪಾಲರು, ಅವರು ಇದಕ್ಕೆ ಖಂಡಿತ ಈ ಕಾರ್ಯಕ್ರಮವನ್ನು ಮಾಡಿ ಹೆಚ್ಚೆಚ್ಚು ಈ ಥರದ ಸಾಂಸ್ಕೃತಿಕ ಮತ್ತು ಜ್ಞಾನ ದಾಹಿ ಸ್ಪರ್ಧೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಂದು ನಮಗೆ ಅವರು ಒತ್ತಾಸೆಯನ್ನು ಕೊಟ್ಟಿದ್ದರಿಂದ ನಾವು ಕ್ರಿಯಾಶೀಲರಾಗಿ ಅದನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಸರ್, ಈ ಥರ ಕಾರ್ಯಕ್ರಮ ನಮ್ಮ ಈ ಕಾಲೇಜಿನಲ್ಲಿ ಇದೇ ಫಸ್ಟ್ ಟೈಮ್ ಮೊದಲೇ ಯಾವಾಗಾದರೂ ಮಾಡಿದ್ದು? ಈ ಕಾಲೇಜಿನಲ್ಲಿ ಈ ಹಿಂದೆ ಬೇರೆ ರೀತಿಯ ಕ್ವಿಜ್ಗಳನ್ನು ನಾವು ಹಿಸ್ಟ್ರಿ ಕ್ವಿಜ್ಜನ್ನು ಎಕನಾಮಿಕ್ಸ್ ಕ್ವಿಜ್ಜನ್ನು ಈ ರೀತಿಯ ಕ್ವಿಜ್ಗಳನ್ನು ಸಬ್ಜೆಕ್ಟ್ ವೈಸ್ ಈ ಹಿಂದೆ ಮಾಡಿದ್ದೀವಿ. ಆದರೆ ಸೊ ಈ ಕಾಲೇಜಿನಲ್ಲಿ ಬಿಸ್ನೆಸ್ ಕ್ವಿಜ್ಜನ್ನು 2019 ಅಂತ ಅದಕ್ಕೊಂದು ಕ್ಯಾಪ್ಷನನ್ನು ಇಟ್ಟುಕೊಂಡು ಇದೇ ಪ್ರಪ್ರಥಮವಾಗಿ ಮಾಡಲು ಹೊರಟಿರ್ತಕ್ಕಂಥದ್ದು ನಮ್ಮ ಕಾಲೇಜಿನಲ್ಲಿ. ಸರ್, ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಕಾಲೇಜಸ್ ಈ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ? ಒಂದು ಅಂದಾಜು ನಮಗೆ ಈಗ ಸಿಕ್ಕಿರ್ತಕ್ಕಂಥ ಲೆಕ್ಕದ ಪ್ರಕಾರ 45 ಕಾಲೇಜುಗಳು ಇರುವಂಥ ತುಮಕೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ. ಈಗಾಗಲೇ 20 ಕಾಲೇಜುಗಳು ತಮ್ಮ ನೋಂದಣಿಯನ್ನು ಮಾಡಿಸ್ಕೊಂಡಿದ್ದಾವೆ. ನಾವು ಬರುವ ನಿಟ್ಟಿನಲ್ಲಿ ಇದ್ದೀವಿ ಅಂತ ನೋಂದಣಿಯನ್ನು ಮಾಡಿಸ್ಕೊಂಡಿದ್ದಾರೆ ಮತ್ತು ಫೋನ್ಗಳ ಮುಖಾಂತರವೂ ಸಾಕಷ್ಟು ಜನ ಈ ಸಂಘಟನೆ ಮಾಡಿರ್ತಕ್ಕಂತಹ ಸಂಘಟನಾ ಕಾರ್ಯದರ್ಶಿಗಳಿಗೆ ಮತ್ತು ಈ ಡಿಪಾರ್ಟ್ಮೆಂಟಿನ HOD ಆಗಿರ್ತಕ್ಕಂಥ ಡಾಕ್ಟರ್ ಎಸ್ ಟಿ ರಂಗಪ್ಪನವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ರಿಜಿಸ್ಟ್ರೇಷನ್ ಇರೋದ್ರಿಂದ ನಾಳೆ ಮತ್ತಷ್ಟು ಕಾಲೇಜುಗಳು ಬರುವ ಸಾಧ್ಯತೆಗಳಿದ್ದಾವೆ ಅಂತ ನಾವು ನಿರೀಕ್ಷಿಸಿದ್ದೀವಿ. ಮತ್ತಷ್ಟು ಕಾಲೇಜುಗಳು 20 ಜೊತೆಗೆ ಇನ್ನೂ ಹೆಚ್ಚು ಕಾಲೇಜುಗಳು ಬರಬಹುದು. ಸಾಕಷ್ಟು ವ್ಯಾಪಕವಾದಂಥ ಪ್ರಚಾರವನ್ನು ಕೈಗೊಂಡಿದ್ದೀವಿ ಮತ್ತು ಬೇರೆ ಬೇರೆ ಕಾಲೇಜುಗಳಿಂದ ಈಗಾಗಲೇ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸಾಕಷ್ಟು ಮಾಹಿತಿ ಕಾಲೇಜುಗಳಿಗೆ ತಲುಪಿರೋದ್ರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ತಂಡಗಳು ಬರ್ತವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸರ್, ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇದುವರೆಗೂ ಯಾವುದಾದ್ರೂ ಈ ಥರ ಸ್ಪರ್ಧೆಯಲ್ಲಿ ಬೇರೆ ಕಡೆ ನಡೆಸಿದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರಾ? ಹೌದು ಹೌದು, ತುಮಕೂರು ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ ಬೇರೆ ಬೇರೆ ಕಾಲೇಜಿನವರು ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದೈತೆ ಮತ್ತು ಅವರು ನಮಗೆ ಮಾಹಿತಿಯನ್ನು ಕೊಟ್ಟಾಗ ಪತ್ರವನ್ನು ಬರೆದಾಗ ಅದಕ್ಕೆ ಸ್ಪಂದಿಸಿ ನಮ್ಮ ವಿದ್ಯಾರ್ಥಿಗಳನ್ನು ಆ ಒಂದು ಕಾಲೇಜುಗಳಲ್ಲಿ ನಡೀತಕ್ಕಂಥ ಸ್ಪರ್ಧೆಗಳಿಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಈ ಹಿಂದೆ ಕಳೆದ ವರ್ಷ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ತುಮಕೂರು ಇವರು ಆಯೋಜಿಸಿರ್ತಕ್ಕಂಥ ಕ್ವಿಜ್ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನಿಂದ ಒಂದು ತಂಡ ಭಾಗವಹಿಸಿತ್ತು. ಸರ್, ಈ ಥರ ರಸಪ್ರಶ್ನೆ ಪ್ರೋಗ್ರಾಮ್ನ
ಈ ವಿಜ್ಞಾನ ಆಗಲಿ ಅಥವಾ ಕಲಾ ವಿಭಾಗಕ್ಕಾಗಲಿ ಏರ್ಪಡಿಸಿದ್ದಾರೆ ಇದುವರೆಗೂ ನಿಮ್ಮ ಕಾಲೇಜಲ್ಲಿ? ನಾವು ಈ ಹಿಂದೆ ಅದೇ ನಾನು ಹೇಳಿದೆ, ಈಗಾಗಲೇ ಹೇಳಿದಂತೆ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಅಥವಾ ಬೇರೆ ಬೇರೆ ಇದರಿಂದ ಈ ಹಿಂದೆ ಆಯೋಜಿಸಿದ್ದು. ಇತ್ತೀಚಿನ ವರ್ಷಗಳಲ್ಲಿ ನಾವು ಈ ಈ ಥರದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರಲಿಲ್ಲ. ಇನ್ನು ಮುಂದೆ ಯಾಕೆಂದರೆ ಈ ಸ್ಪರ್ಧಾ ಜಗತ್ತಿನಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕಾದಾಗ ಅವರಲ್ಲಿ ಕಾಂಪಿಟೇಟಿವ್ ಸ್ಪಿರಿಟನ್ನು ಬೆಳೆಸಬೇಕಾಗಿರೋದ್ರಿಂದ ಆ ನಿಟ್ಟಿನಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಮಾದರಿಯಾಗಿ ಈಗಾಗಲೇ ವಾಣಿಜ್ಯ ಮತ್ತು ನಿರ್ವಹಣಾ ಶಾಸ್ತ್ರದವರು ಆಯೋಜಿಸಿರ್ತಕ್ಕಂಥ ರೀತಿಯಲ್ಲಿ ಒಂದು ಜನರಲ್ ನಾಲೆಡ್ಜ್ ಇರ್ಬೋದು ಅಥವಾ ಸಬ್ಜೆಕ್ಟ್ ವೈಸ್ ಇರ್ಬೋದು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಇಂಗ್ಲೀಷ್ ಅಥವಾ ಈ ಥರದ ಕ್ವಿಜ್ಗಳನ್ನು ಮತ್ತು ವಿಜ್ಞಾನ ವಿಭಾಗದಿಂದ ಬೇರೆ ಬೇರೆ ನಿಕಾಯಗಳ ಮುಖಾಂತರವಾಗಿ ನಾವು ಸ್ಪರ್ಧೆಯನ್ನು ಏರ್ಪಡಿಸೋಕ್ಕೆ ಖಂಡಿತ ನಾವು ಕುತೂಹಲ ಮತ್ತು ಕಾತುರರಾಗಿದ್ದೀವಿ. ಸರ್, ಕಡೆಯದಾಗ ಒಂದು ಪ್ರಶ್ನೆ, ಈಗ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಮಾಡ್ತಾರಲ್ಲ ನೌಕರಿಗೋಸ್ಕರ, ನಮ್ಮ ಕಾಲೇಜಲ್ಲಿ ಈ ಮೂರು ವಿಭಾಗದಿಂದ ಏನಾದ್ರೂ ಅದ್ರ ಬಗ್ಗೆ ಏನಾದ್ರು ಯೋಚನೆ ನಡೆಸಿದ್ರೆ ಮೊದಲೇನ ನಡೆದಿದೆಯಾ ಕ್ಯಾಂಪಸ್? ಇಲ್ಲ, ಖಂಡಿತ ನಡೆದಿದೆ. ನಮ್ಮ ಕಾಲೇಜಿನಲ್ಲಿ ಈಗಾಗಲೇ ಕ್ಯಾಂಪಸ್ಸಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಪ್ರೋಸೆಸ್ ಆಗಿದೆ. ವಿದ್ಯಾರ್ಥಿಗಳು ಆಯ್ಕೆಯೂ ಆಗಿದ್ದಾರೆ, ಬೇರೆ ಬೇರೆ ಕಂಪನಿಗಳನ್ನು ನಮ್ಮ ಕಾಲೇಜಿಗೆ ಕರೆಸಿದ್ದೀವಿ. ಉನ್ನತಿ ಅಂತ ವಿಶೇಷವಾದಂಥ ಉದ್ಯೋಗ ತರಬೇತಿ ಮತ್ತು ವಿದ್ಯಾರ್ಥಿಗಳ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ವೆಕಾಬಿಲರಿ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ಕೊಡಿಸ್ತಾ ಇದ್ದೀವಿ. ಅದು ಉನ್ನತಿ ಅನ್ನುವ ಎನ್ ಜಿ ಒ ನಮ್ಮ ಇದರಿಂದಲೇ ಬಂದಿರತಕ್ಕಂಥದ್ದು, ಕಮಿಷನ್ ರೇಟಿಂದ ಬಂದಿರತಕ್ಕಂಥ ಒಂದು ಏಜೆನ್ಸಿ ಆ ಮುಖಾಂತರವಾಗಿ. ಸೊ ವಿದ್ಯಾರ್ಥಿಗಳನ್ನು ಒಂದು ತಿಂಗಳವರೆಗೆ ಅದರಲ್ಲಿ ವಿಶೇಷವಾಗಿ ತರಬೇತಿಯನ್ನು ಕೊಟ್ಟು ಆ ಕಂಪನಿಯವರೇ ಯಾರೋ ಏಜೆನ್ಸಿಯವರೇ ಉನ್ನತಿ ಏಜೆನ್ಸಿನವರೇ ವಿವಿಧ ಕಂಪನಿಗಳನ್ನು ನಮ್ಮ ಕಾಲೇಜಿನ ಕ್ಯಾಂಪಸ್ಗೆ ಆಹ್ವಾನಿಸಿ ಆ ಮುಖೀರ್ಣವಾಗಿ ವಿದ್ಯಾರ್ಥಿಗಳ ಆಯ್ಕೆಗೆ ಅನುವು ಮಾಡಿಕೊಟ್ಟಿದ್ದೀವಿ. ಕ್ಯಾಂಪಸ್ ಸೆಲೆಕ್ಷನ್ಲ್ಲಿ ಯಾರಾದ್ರು ಆಗಿದ್ದಾರೆ? ಖಂಡಿತ ಆಗಿದ್ದಾರೆ, ಖಂಡಿತ. ಈಗ ಕಳೆದ ಬಾರಿಯಲ್ಲ, ಹಿಂದಿನ ಬಾರಿ, ಅದಕ್ಕಿಂತ ಹಿಂದಿನ ಬಾರಿನಲ್ಲಿ ನಮ್ಮ ಕಾಲೇಜಿಂದ ಒಂದು 40-45 ಜನ ವಿದ್ಯಾರ್ಥಿಗಳು ಸೊ ವಿವಿಧ ಕಂಪನಿಗಳು ಆಯ್ಕೆ ಮಾಡಿಕೊಂಡಿದ್ದು. ಸೊ ವಿದ್ಯಾರ್ಥಿಗಳು ಅದು ಫೈನಲ್ ಇಯರ್ ಬಿ ಎ, ಬಿ ಎಸ್ ಸಿ, ಬಿ ಕಾಮ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ರು. ಕೆಲವರು ಉದ್ಯೋಗಗಳಿಗೆ ಹೋಗಿದ್ದಾರೆ, ಕೆಲವರು ಅದನ್ನು ನಿರಾಕರಿಸಿದ್ದಾರೆ ಮತ್ತು ಉನ್ನತ ವ್ಯಾಸಂಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಹೋಗಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಶಿರಾ ತಾಲೂಕು ಕಳ್ಳಂಬೆಳ್ಳ ಮೈಸೂರು ರಸ್ತೆಯ ಬಳಿ ಭೀಕರ ರಸ್ತೆ ಅಪಘಾತ, ಸ್ಥಳದಲ್ಲೇ ಓರ್ವ ವ್ಯಕ್ತಿ ಸಾವು. ದಿನಾಂಕ 29/1/2019 ಮಂಗಳವಾರ 10:30 ಸಮಯದಲ್ಲಿ ಶಿರಾದಿಂದ ಕಳ್ಳಂಬೆಳ್ಳ ಗ್ರಾಮದ ಕಡೆ ಹೋಗುತ್ತಿದ್ದ ತಾಳಗುಂದ ಗ್ರಾಮದ ವಾಸಿ ಟಿವಿಎಸ್ ಚಾಲಕ ನರಸಿಂಹಮೂರ್ತಿ ಹಾಗೂ ಹೆಂಡತಿ ನಾಗವೇಣಿರವರಿಗೆ ಬೆಂಚಿ ಮಾರ್ಗವಾಗಿ ಶಿರಾ ಕಡೆಗೆ ಬರುತ್ತಿದ್ದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ನರಸಿಂಹಮೂರ್ತಿ ಸುಮಾರು 40 ವರ್ಷ, ಈತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಪತ್ನಿ ನಾಗವೇಣಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪ್ರಕರಣ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಹಾಗೂ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.